ಸ್ವಾಗತ ಸುಸ್ವಾಗತ ಕನ್ನಡ ಕಲಾಭಿಮಾನಿಗಳೇ, ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಇಂದಿನ ನಮ್ಮ ಪಾಂಡವ ಪ್ಯಾರಡೈಸ್ ಹೋಟೆಲ್ನ ರಜತ ಮಹೋತ್ಸವದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಕನ್ನಡದ ಕೋಗಿಲೆ ಮಿಸ್ಟರ್ ಗುರು, ಕಲಾ ರಸಿಕರಿಗೆ ನನ್ನ ನಮಸ್ಕಾರಗಳು. ನನ್ನ ಕಾರ್ಯಕ್ರಮ ಶುರುವಾಗುವುದಕ್ಕೆ ಮುಂಚೆ ನಾನು ಈ ಉನ್ನತ ಮಟ್ಟಕ್ಕೆ ಬರಲು ಕಾರಣರಾದ ಇಬ್ಬರು ವ್ಯಕ್ತಿಗಳನ್ನು ಪರಿಚಯ ಮಾಡಿಕೊಡುವುದು ನನ್ನ ವಾಡಿಕೆ. ಹಾಗೆಯೇ ಮೊದಲನೆಯದಾಗಿ ನನ್ನ ಪ್ರಾಣ ಸ್ನೇಹಿತ ಡ್ರಮ್ ಮಾಸ್ಟರ್ ಆಂಡ್ರೂಸ್. ಪ್ರತಿಯೊಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಒಬ್ಬ ಹೆಣ್ಣು ಇದ್ದೇ ಇರ್ತಾಳೆ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ವಿಲ್ ಆಲ್ವೇಸ್ ಬಿ ಎ ವುಮನ್. ಹಾಗೆ ನನ್ನ ಯಶಸ್ಸಿನ ಹಿಂದೆ ಯಾರು ಅಂತ ಹೇಳಲೇಬೇಕಾಗಿಲ್ಲಲ್ಲ, ನನ್ನ ಪತ್ನಿ ಲಕ್ಷ್ಮಿ. ಕನ್ನಡ ಕಲಾ ಪ್ರಪಂಚಕ್ಕೆ ಮತ್ತೊಂದು ಬೆಳಕು ನನ್ನ ಮಗ ರಾಜ. ನಮ್ಮ ಬಾಳೆ ಸಂಗೀತವು ಸಂಗೀತವು ಸಂಗೀತದಿಂದ ಸಂತೋಷವು ಆನಂದವಾದರೇನು ನೋವಿಂದ ಬೆಂದರೇನು ಆನಂದವಾದರೇನು ನೋವಿಂದ ಬೆಂದರೇನು ಈ ನಮ್ಮ ಬಾಳೆ ಸಂಗೀತವು ಸೇರಿದಾಗ ನೂರಾರು ಭಾವ ಕಣ್ತೇರಿದ ಸಂಗೀತದಿಂದ
ನಮ್ಮ ಹೋಟೆಲ್ ಪ್ರೊಪ್ರೈಟರ್ ಜೆಕೆ ರವರು ಗುರುರವರಿಗೆ ಮಾಲಾರ್ಪಣೆ ಮಾಡುತ್ತಾರೆ. ಮಿಸ್ಟರ್ ಗುರು, ನೀವು ತುಂಬಾ ಚೆನ್ನಾಗಿ ಹಾಡ್ತೀರ. ನಾನೊಂಥರ ಕಲಾರಸಿಕ, ಯಾವುದೇ ಒಳ್ಳೆ ವಸ್ತು ನೋಡಿದ್ರು ಅದನ್ನ ಅನುಭವಿಸ್ತೇ ಬಿಡಲ್ಲ. ದಾಟ್ಸ್ ಮೈ ನೇಚರ್. 5 ವರ್ಷ ಆಗ್ಲಿ 10 ವರ್ಷ ಆಗ್ಲಿ, ಫಾರ್ ಎಕ್ಸಾಂಪಲ್, ಯಾವತ್ತೂ ನೀವು ಹಾಡಿದ್ ಕೇಳದೆ ಇವತ್ತು ಕರೆಸ್ದೆ ಹಾಡಿಸ್ದೆ. ಐ ಆಮ್ ವೆರಿ ಹ್ಯಾಪಿ. ಬಾಯ್ ದ ಬಾಯ್. ನಿಮ್ ಹೆಂಡತಿನು ತುಂಬಾ ಚೆನ್ನಾಗಿ ಹಾಡ್ತಾರೆ. ನೀವು ನಮ್ಮ ಹೋಟ್ಲಲ್ಲೇ ಯಾಕೆ ಪರ್ಮನೆಂಟ್ ಆಗಿ ಆಡಬಾರ್ದು? ನಿಮ್ಮ ಕಲೆಗೆ ಬೆಲೆ ಆಗಿ 10,000, 20,000, 30,000 ಎಷ್ಟು ಕೊಟ್ರು ಸರಿ, ಈ ಹೋಟ್ಲಲ್ಲಿ ಹಾಡೋದು ಬೇಡ. ಏನ್ ಹೇಳ್ತಿದ್ಯಾ ಲಕ್ಷ್ಮಿ, ನಿನಗೆ ಜೆಕೆ ವಿಚಾರ ಗೊತ್ತಿಲ್ಲ. ಅವನ್ ಈ ಊರಿನಲ್ಲೇ ದೊಡ್ಡ ಶ್ರೀಮಂತ, ಅವನ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಅದಕ್ಕೆ ರೀ ಬೇಡ ಅಂತಾರದು. ಕಲೆಗೆ ಬೆಲೆ ಕಟ್ಟೋರ್ ಮಧ್ಯದಲ್ಲಿ ಕಲೆಗಾರನಿಗೆ ಎಂದು ಗೌರವ ಸಿಕ್ಕೋಲ್ಲ. ನಿಮ್ಗಿರೋ ಕಲೆಗೆ ಈ ಊರ್ನಲ್ಲಿ ಅಲ್ದಿದ್ರೇನು ಇನ್ನೊಂದೂರ್ನಲ್ಲಿ ಖಂಡಿತ ಬೆಲೆ ಸಿಕ್ಕೇ ಸಿಗುತ್ತೆ. ಯಾಕೆ ಹಠ ಮಾಡ್ತೀಯ ಲಕ್ಷ್ಮಿ, ಎಣ್ಣೆ ಬಂದ ಕಣ್ಮುಚ್ಕೊಂಡ್ರು ಅನ್ನೋ ಹಾಗೆ. ನನ್ ಮಾತು ಕೇಳು ಲಕ್ಷ್ಮಿ. ಕೆಟ್ಟ ಎಣ್ಣೆ ಅಂತ ತಿಳಿದ್ಮೇಲೂ ಕಣ್ಗೆ ಹಾಕೊಂಡ್ರೆ ಕಣ್ಣೇ ಕಳ್ಕೋಬೇಕಾಗತ್ತೆ. ಒಂದ್ಸಾರ್ತಿ ಒಬ್ಬ ಮನುಷ್ಯನ್ ನೋಡಿದ ತಕ್ಷಣ ಅವನ್ನ ತಪ್ಪಾಗಿ ತಿಳ್ಕೋಬಾರ್ದು. ಒಂದ್ ವೇಳೆ ನೀನ್ ಹೇಳ್ದಾಗೆ ನಾವ್ ಈ ಊರ್ ಬಿಟ್ಟು ಬೇರೆ ಊರ್ಗೆ ಹೋದ್ವಿ ಅಂತ ಇಟ್ಕೋ, ಅಲ್ಲಾದ್ರೂ ಉದ್ಧಾರ ಆಗ್ತೀವಿ ಅಂತ ಹೇಗ್ ಹೇಳ್ತೀಯ? ಇರೋದನ್ನ ಬಿಟ್ಟು ಇಲ್ದೇ ಇರೋದಕ್ಕೆ ಯಾವತ್ತೂ ಆಸೆ ಪಡಬಾರ್ದು. ಇರೋದು ಬಿಟ್ಟು ಹೋಗ್ಬಾರ್ದು ಅಂತಾನೆ ಹೇಳ್ತಾ ಇದ್ದೀನಿ. ಮನಸ್ನಲ್ಲಿ ಏನೇನೋ ಕಲ್ಪನೆ ಮಾಡ್ಕೊಂಡು ಭವಿಷ್ಯನ ಹಾಳ್ ಮಾಡ್ಕೊಳ್ಳೋದ್ ಬೇಡ. ನೀನೇನೇ ಹೇಳಿದ್ರು ನಾನ್ ನನ್ನ ನಿರ್ಧಾರ ಬದಲಾಯಿಸೋದಿಲ್ಲ. ಗುಡ್ ನೈಟ್. ಯು ಕ್ಯಾನ್ ಸ್ವಿಚ್ ಆಫ್ ದ ಲೈಟ್. ಯಾರೋ ಒಬ್ಬ ಬೀಜಲ್ ಹಾರೋನ್ನ ಮದುವೆ ಆಗ್ತೀಯಂತೆ ನಿನ್ನೇ ಸುತ್ತಿ ಸುತ್ತಿ ಬರ್ತಿರೋ ಶ್ರೀಮಂತನ ಬಿಟ್ಟು ಆ ಬಿಕಾರಿನ. ಲಕ್ಷ್ಮಿ ಯಾವಾಗಲೂ ನನ್ನಂತ ಶ್ರೀಮಂತನ ಹತ್ರಾನೇ ಇರಬೇಕು. ನನ್ನ ಹತ್ರ ಇರೋ ಐಶ್ವರ್ಯ ಕಂಡು ಕ್ಲಿಯೋಪಾತ್ರ ಅಂತ ಹುಡುಗಿರಲ್ಲ ಕ್ಯೂ ನಿಂತಿದ್ದಾರೆ. ನೀನ್ ಹೂವನ್ನು ಆ ಕ್ಯೂ ಅಲ್ಲಿ ನಿನ್ನ ಮೊದಲನೇವಳಾಗಿ ನಿಲ್ಲಿಸ್ತೀನಿ. ನಿಮ್ ಹತ್ರ ಇರೋ ಹಣಕ್ಕಿಂತ ಅವರ ಗುಣನ ಕಲೆನ
ನಾನು ತುಂಬಾ ಪ್ರೀತಿಸ್ತೀನಿ. ನಾನು ಅವರನ್ನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮದುವೆ ಮಾಡ್ಕೋ, ಅವನ ಜೊತೆ ಮಜಾ ನನ್ ಜೊತೆ, ಸಂಸಾರ ಅವನ ಜೊತೆ ಸಲ್ಲಾಪ. ಲಕ್ಷ್ಮಿ, ನಂದೊಂದು ಅಭ್ಯಾಸ, ಯಾವುದೇ ಒಂದು ವಸ್ತುನ ಇಷ್ಟಪಟ್ಟರು 5 ವರ್ಷ ಆಗಲಿ 10 ವರ್ಷ ಆಗಲಿ ಅದನ್ನ ಅನುಭವಿಸ್ತೆ ಬಿಡಲ್ಲ. ದಾಟ್ಸ್ ಮೈ ನೇಚರ್. ಈ ಪೈಪ್ ನೋಡಿದ್ಯಾ, ಹೊರಗೆ ನಗ್ತಾ ಇದೆ, ಒಳಗೆ ಹತ್ಕೊಂಡು ಉರಿತಾ ಇದೆ. ಹಾಗೆ ನಿನ್ನ ನೆನೆಸ್ಕೊಂಡು ಒಳಗೆ ಉರಿತಾ ಇರೋ ಬೆಂಕಿ ಆರಬೇಕಾದ್ರೆ ನೀನ್ ನನ್ನ ಬೆಡ್ರೂಮ್ ಲೈಟ್ ಆರಿಸ್ಲೇಬೇಕು. ಬೆಡ್ರೂಮ್ ಲೈಟ್ ಆರಿಸ್ಲೇಬೇಕು. ಬೆಡ್ರೂಮ್ ಲೈಟ್ ಆರಿಸ್ಲೇಬೇಕು. ಬೆಡ್ರೂಮ್ ಲೈಟ್ ಆರಿಸ್ಲೇಬೇಕು. ಹಲೋ, ಯಾರು? ಆಂಡ್ರೂ ಅಂಕಲ. ಅಪ್ಪನ್ ಕರಿಬೇಕಾ? ಕರಿತೀನಿ ಅಪ್ಪ. ಲಕ್ಷ್ಮಿ, ಏನೇ ಇದು? ನಿನ್ ಮಗನ್ ಕಾಲಿಗೆ ಮುಳ್ಳು ಚುಚ್ಚಬಾರದು ಅಂತ ನಿನ್ ಕೈಗೆ ಚುಚ್ಚಿಸ್ಕೊಂಡಿಯ? ಅವನೊಬ್ಬ ಕಲಾವಿದನ್ ಮಗ ಅನ್ನೋದನ್ನ ಮರೆತು ಬಿಟ್ಟಿಯ? ನೋಡೋ, ಕಲೆ ಅನ್ನೋ ದೈವಿಕ ಶಕ್ತಿ ಇವನ್ ದೇಹದಲ್ಲಿ ಇರೋವರೆಗೂ ಯಾವ ಗಾಯ ಏನು ಮಾಡಲ್ಲ. ನಾಳೆ ಇವನ್ ಡ್ಯಾನ್ಸ್ ಮಾಡುವಾಗ ಬೆವರಿನ ಜೊತೆ ರಕ್ತ ಸುರಿಸಿದ್ರು ಅವನಿಗೆ ಏನು ಆಗಲ್ಲ. ಅದಕ್ಕೆ ಮುಳ್ಳು ಚುಚ್ಚಿದ್ರೆ ಹಾಗೆ ಬಿಟ್ಬಿಡದ? ಒಂದು ಸಣ್ಣ ಮುಳ್ಳು ಚುಚ್ಚಿದ್ದಕ್ಕೆ ಇಷ್ಟೊಂದು ಒದ್ದಾಡ್ತಿದ್ಯಲ್ಲ, ಒಂದ್ ವೇಳೆ ಗಾಜೇನಾದ್ರೂ ಚುಚ್ಚಿದ್ರೆ ಪ್ರಾಣನೇ ಬಿಟ್ಬಿಡ್ತಿದ್ಯೋ ಏನು? ಅಯ್ಯೋ, ಮತ್ತೆ ಬಿಟ್ಟೆ ಅಪ್ಪ, ಆಂಡ್ರ ಅಂಕಲ್ದು ಫೋನ್ ಬಂದಿದೆ. ಮೊದ್ಲೇ ಹೇಳಕ್ಕೇನು? ಹಲೋ ಆಂಡ್ರೋಸ್, ಗುಡ್ ಮಾರ್ನಿಂಗ್. ಏನು ಬೆಳಗ್ಗೆ ಬೆಳಗ್ಗೆನೆ ಫೋನ್ ಮಾಡ್ಬಿಟ್ಟಿದ್ಯಾ? ಸಿಂಗಾಪುರ್ ಕಾಂಟ್ರಾಕ್ಟ್ 4 ವರ್ಷನಾ? ಅಲ್ವೋ, ನೆನ್ನೆ ತಾನೇ ಆ JK ಹೋಟೆಲ್. ಲಕ್ಷ್ಮೀನು ಅದೇ ಹೇಳ್ತಾಳೆ, ನೀನು ಅದೇ ಹೇಳ್ತಿದ್ಯಾ? ಒಪ್ಕೋತೀನಿ. ಓಕೆ, ಏನ ಈಗಲೇ ಬರ್ಬೇಕಾ? ಬಂದೆ ಬಂದೆ. ಚಾಕು ಚೂರಿ ತೋರಿಸಿ ನಿಜಾನು ಹೇಳಿಸ್ಬೋದು, ಸುಳ್ಳು ಹೇಳಿಸ್ಬೋದು. ಚೆನ್ನಾಗಿ ಆಕ್ಟ್ ಮಾಡಿದ್ದಕ್ಕೆ ಇವನಿಗೆ ಒಳ್ಳೆ ಅವಾರ್ಡ್ ಕೊಡ್ರು. ಯಾಕೆ ಆಶ್ಚರ್ಯ ಪಡ್ತಾ ಇದೀಯ? ನಾನೇನು ಅಪರೂಪದ ಅತಿಥಿ ಅಲ್ವಲ್ಲ, ನಿಮಿಷಕ್ಕೂ ನೀನ್ ನನ್ ಕಾಯ್ತಾ ಇರ್ತೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ಅವ್ರ ಮನೇಲಿ ಅದೂ ನನಗ್ ಗೊತ್ತು. ಯಾಕೆ ಬಂದೆ? That's my nature. ಆಂಡ್ರೂ, ಲಕ್ಷ್ಮಿ
ಭಗವದ್ಗೀತೆಯನ್ನು ಮುಟ್ಟಿ ಹೇಳಿ, ಸತ್ಯವನ್ನು ಬಿಟ್ಟು ಬೇರೇನನ್ನು ಹೇಳುವುದಿಲ್ಲ. ನಿಜ, ಸತ್ಯಕ್ಕೆ ಮೇರಿದ್ದು ಬೇರಿಲ್ಲ ಎಂದು ಜೆ ಕೆ ಕೋರ್ಟಿನಲ್ಲಿ ಹೇಳಿದ್ದು ಸತ್ಯದ ಮುಖವಾಡ ಹಾಕಿದ ಅಪ್ಪಟವಾದ ಸುಳ್ಳು. ಸತ್ಯಕ್ಕೂ ಕೂಡ ಹಣದ ಬೆಲೆ ತಿಳಿದಿದೆ, ಇಲ್ಲದಿದ್ದರೆ ಅದು ಜೆ ಕೆ ಕಡೆ ವಾಲುತ್ತಿರಲಿಲ್ಲ. ಅವನು ಹೇಳಿದ ಸತ್ಯ, ಲಕ್ಷ್ಮೀನೇ ಕೊಲೆ ಮಾಡಿದಳೆಂದು. ಸೈಲೆನ್ಸ್, ಸೈಲೆನ್ಸ್, ಸೈಲೆನ್ಸ್. ಸಾಕ್ಷಿಗಳ ಆಧಾರದ ಮೇಲೆ ಲಕ್ಷ್ಮೀನೇ ಕೊಲೆ ಮಾಡಿದ್ದಾಳೆಂದು ನಿರ್ಧಾರವಾಗಿದೆ. ಕುಟುಂಬದಲ್ಲಿ ಸಮರಸದಿಂದ ಇರಬೇಕಾದ ಒಬ್ಬ ಹೆಣ್ಣು ತನ್ನ ಗಂಡನನ್ನೇ ಕೊಲೆ ಮಾಡಿರುವುದು ಕ್ಷಮಿಸಲಾಗದ ಅಪರಾಧ. ಆದ್ದರಿಂದ ಎಲ್ಲಾ ವಿಚಾರಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅಪರಾಧಿಗೆ ಐಪಿಸಿ 302 ಪ್ರಕಾರ 12 ವರ್ಷಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ನಿಂತ್ಕೊಳ ಅಲ್ಲೇ, ಒಳ ಕಾಲಿಟ್ರೆ ಕಾಲ್ ಮುರಿದು ಬಿಡ್ತೀನಿ. ನಿಮ್ಮಮ್ಮ ಗಂಡನ್ ಕೊಲೆ ಮಾಡಿದ್ಲು, ಈ ಮುಂಡೆ ಇದು ಇನ್ಯಾರು ಕೊಲೆ ಮಾಡ್ತ? ನೀನ್ ಇಲ್ಲಿದ್ರೆ ನಮ್ಮ ಮೊಹಲ್ಲಾಕ್ಕೆ ಕೆಟ್ಟ ಹೆಸರು. ಹೋಗಲಿಂದ ನಿನ್ನ ಆಸ್ತಿ
ತುಂಬಾ ಸಂತೋಷವಾದ ದಿನ ನನ್ನ ಲೈಫ್ ಅಲ್ಲೇ ಹ್ಯಾಪಿಯೆಸ್ಟ್ ಡೇ Thank you.
ಯಾಕ ಮಾಡ್ತಾ ಇದೀಯಾ? ನಿನ್ನ ನಡು ಕಾರಣ ಯಾರು ಅಂತ ಹೇಳಮ್ಮ. ನಮ್ಮಪ್ಪನ್ ಕೊಂದ ಪಾಪಿ ಯಾರು ಅಂತ ಹೇಳಮ್ಮ. ಬೇಡಪ್ಪ ಬೇಡ. ಹೂವಿನಂತ ಮನಸ್ಸಿನಲ್ಲಿ ದ್ವೇಷದ ಮುಳ್ಳನ್ನು ಬೆಳೆಸೋಕೆ ನನಗಿಷ್ಟವಿಲ್ಲ. ಮತ್ತೆ ನಮ್ಮ ಜೀವನದಲ್ಲಿ ಆ ಕಹಿ ನೆನಪು ಬರೋದೋ ಬೇಡ. ಅವನು ಯಾರು ಅಂತ ತಿಳ್ಕೊಳ್ಳಕ್ಕೆ ನೀನ್ ಪ್ರಯತ್ನ ಪಡೋದು ಬೇಡ. ಇವತ್ತಲ್ಲ ನಾಳೆ ನಾನು ಅವನ್ನ ಕಂಡಿಡಿದು ನನ್ ಸೇಡ್ ತೀರ್ಸ್ಕೊಂಡು ನಮ್ಮಪ್ಪನ ಆತ್ಮಕ್ ಶಾಂತಿ ತರಲಿಲ್ಲ ಅಂದ್ರೆ ನಾನು ಮಗನಾಗ ಹುಟ್ಟಿ ಏನಮ್ಮ ಪ್ರಯೋಜನ? ನೀನ್ ಅವನ್ನ ಮುಚ್ಚಿಟ್ರು ಅವನ್ ಯಾರು ಅಂತ ಕಂಡಿಡಿಯೋ ಗುರ್ತು ನನ್ ಹತ್ರ ಇದೆ ಮಾ, ನನ್ ಹತ್ರ ಇದೆ. ನೋಡು ಪಾಲಿಶ್ ಮಾಡ್ತೀಯಾ? ಮನುಷ್ಯರಿಗೆ ಮಾಡೋದು ಮಾಲೀಶು, ಬೂಟ್ಗೆ ಮಾಡೋದು ಪಾಲಿಶು, ಇವನು ಮಾಡ್ತಾನೆ ಮಾಲೀಶು ಕಂ ಪಾಲಿಶು. ಹೆಸರು ಹನುಮಂತ, ನಿಮ್ಮ ಹೆಸರು? ರೀಟಾ. ಏನ್ ಕೆಲಸ ಮಾಡ್ತಾ ಇದೀರಾ? ಶರ ಅದನ್ ಕಟ್ಕೊಂಡು ನಿಂಗೇನಾಗ್ಬೇಕು, ನಿನ್ ಕೆಲಸ ಮಾಡು. ಸರಿ, ಒಂದ್ ಕಾಲ ಎತ್ತಿಡಿ, ಮಾಡ್ತೀನಿ ಪಾಲಿಶು. ಬೆಳಗಾಗೆ ಯಾರ ಮುಖ ನೋಡಿದೀವೋ, ಒಳ್ಳೆ ದರ್ಶನ. ಶೋ, ಸ್ವಲ್ಪ ಸುಮ್ಮನೆ ಇರ, ಕೆಲಸ ಮಾಡ್ಬೇಕಾರ ತೊಂದ್ರೆ ಮಾಡ್ಬೇಡುವ. ಸೈಜ್ ಚಿಕ್ಕದಾಗಿದ್ರು ತುಂಬಾ ಚೆನ್ನಾಗಿದೆ. ಶೂ ನೋಡಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ. ಇನ್ನು ಶೂ ಚಿಕ್ಕದಾದ್ರೇನು, ತುಂಬಾ ಎರಡು ಬಿಟ್ಟು ಪಾಲಿಶು, ಉಜ್ಜಿ ಉಜ್ಜಿ ಸುಸ್ತಾಗುತ್ತೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಕಾಸು? ಕಾಸಾ? ಯಾಕೆ ಪಾಲಿಶ್ ಹಾಕಿದ್ದಕ್ಕೆ ಮತ್ತಿಷ್ಟೋ ತನಕ ನೋಡಿದ್ದಕ್ಕೆ ಮೇಡಮ್? ಅದಕ್ಕೂ ಇದಕ್ಕೂ ಸರಿ ಹೋಯ್ತು. ಬನ್ನಿ 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 ಸರ್. ಪಾಲಿಶ್, ನಿಮ್ ಹೆಸರೇನು ಸರ್? ಯಾಕಪ್ಪ ಹೆಸರು ಕೇಳೇನ ಪಾಲಿಶ್ ಮಾಡೋದು? ಒಂಥರ ಅಭ್ಯಾಸ ಬಿಡಿದೆ ಸರ್. ಕೆಲಸ ಮಾಡು, ಕೆಲಸ ಮಾಡು. ಹಾ ಸಾಕು ಸಾಕು. ಎಷ್ಟಪ್ಪ? ಎರಡು ರೂಪಾಯಿ ಸರ್. ನಾನು ನೋಡ್ತಾ ಇದ್ದೀನಿ ಇಲ್ಲಿ ಬರೋರ್ ಹೆಸರು ಕುಲ ಗೊತ್ತ ಎಲ್ಲ ಕೇಳ್ತಾ ಇದೆಯಲ್ಲ, ಯಾಕೋ ನೀನು ಗೊತ್ತಲ್ಲ ನಮ್ ಸ್ನೇಹಿತ ರಾಜ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾನೆ ಅಂತ. ಯಾವ್ದಾರು ಒಂದ್ ಗಿರಾಕಿ ಚೆನ್ನಾಗಿ ಪಾಲಿಶ್ ಮಾಡಿ ನಮ್ ರಾಜನ ಅವನ ಪರಿಚಯ ಮಾಡಿಸಿ ಅವನು ದೊಡ್ಡ ಡಾನ್ಸರ್ ಮಾಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತಾ ಇದ್ನಿ, ಅಂತವನ್ ಯಾರು ನಮ್ ಸಿಗ್ತಾನೆ ಇಲ್ವಲ್ಲೋ. ಅಯ್ಯೋ ಮುಂಕೆ ಮೊದ್ಲೇ ಹೇಳ್ಬಾರ್ದಾಗಿತ್ತೇನು, ಈಗ ತಾನೇ ಕಾರ್ನಲ್ಲಿ ಬಂದು ಹೋದ್ರಲ್ಲ ಅವ್ರನ್ ಯಾರು ಅಂತ ತಿಳ್ಕೊಂಡೆ. ಅವರು ದೊಡ್ಡ ಡ್ಯಾನ್ಸ್ ಆರ್ಗನೈಸರ್, ಅವ್ರೇನಾದ್ರೂ ಮನಸ್ಸು ಮಾಡಿಬಿಟ್ರೆ ನಮ್ಮ ರಾಜ ದೊಡ್ಡ ಡ್ಯಾನ್ಸರ್ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. Very good, very good. That's it. Come on, boys. That's it. Hey, Prema. ಹೀಗೆಲ್ಲ ಡಾನ್ಸ್ ಮಾಡೋದು, ಬಾಡಿನ ಸ್ಟ್ರೈಟ್ ಆಗಿ ಇಟ್ಕೋ. ಆರ್ಮ್ಸ್ ಅಪ್ ಲೈಕ್ ದಟ್, ಅಪ್ ಲೈಕ್ ದಟ್. ಕಮ್ ಆನ್, ಡು ಇಟ್. ಒನ್ ಟೂ, ಒನ್ ಟೂ, ಒನ್ ಟೂ, ಒನ್ ಟೂ. ದಟ್ಸ್ ಇಟ್. ಗುಡ್ ಗರ್ಲ್, ಕೀಪ್ ಇಟ್ ಅಪ್ ಅಂಡ್ ಡು ಇಟ್ ಪ್ರಾಪರ್ಲಿ ಮ್ಯಾನ್. ಆಡಿಯೋ ವಿಷನ್ ಮಹೇಶ್, ಗೆಟಿಂಗ್ ಮ್ಯಾರಿಡ್ ನಾಟ್ ಅಟೆಂಡಿಂಗ್ ಡಾನ್ಸ್ ಕಾಂಪಿಟೇಷನ್. ಅರವಿಂದ್ ಸುಬ್ರಹ್ಮಣ್ಯಂ, ಸುಬ್ರಹ್ಮಣ್ಯಂ. ಏನ್ರಿ ಇದು, ನಮ್ ಡಾನ್ಸ್ ಕಾಂಪಿಟೇಷನ್ ಬರ್ಬೇಕಾಗಿದೆ ಅರವಿಂದ, ಬರಕ್ಕಾಗಲ್ಲ ಅಂತ ಟೆಲಿಗ್ರಾಮ್ ಕಳಿಸಿದಾನೆ. ನಮ್ಮಲ್ಲಿ ಡಾನ್ಸ್ ಮಾಡ್ತಿದ್ ರೂಬಿನ ಲವ್ ಮಾಡಿ ಓಡೋಗ್ಬಿಟ್ಟಿದ್ದಾನೆ ಸರ್. ನಾನ್ ಸೆನ್ಸ್, ಈ ಕಡೆಗಳಿಗೆ ಬರಕ್ಕಾಗಲ್ಲ ಅಂದ್ರೆ ನಾನ್ ಜನಗಳಿಗೆ ಹೇಗೆ ಮುಖ ತೋರಿಸ್ಲಿ? ಬಂದ್ರೆ ಸಾಕು ಇವ್ರಗಳ ತರ ತಿರುಗಿ ಹೋಗತ್ತೆ. ಇವನು ಬರದೆ ಹೋದ್ರೆ ನನ್ನ ಕಾಂಪಿಟೇಷನ್ ನಿಂತೋಗತ್ತೆ. ನಾವು ಕಮಾನ್ ಗೆಟ್ ಮಿಸ್ ಆಲ್ಟರ್ನೇಟಿವ್. ಸಾರಿ ಸರ್, ಈ ಕಾಂಪಿಟೇಷನ್ ಆಡೋದಿಕ್ಕೆ
ಅಷ್ಟಾಗಿ ನಮ್ಮಲ್ಲಿ ಯಾರು ಪ್ರಾಕ್ಟೀಸ್ ಮಾಡಿಲ್ಲ. ಅಂದ್ರೆ ಇವನೊಬ್ಬನೇ ಕಲಾವಿದ್ದೇನು? ಇವನ್ ಇಲ್ದೇ ನಾನು ಇನ್ಸ್ಟಿಟ್ಯೂಷನ್ ನಡೆಸಕ್ಕಾಗಲೇನು? ನೋ, ನನಗೆ ಒನ್ ಮ್ಯಾನ್ ಶೋ ಇಡ್ಸೋದಿಲ್ಲ. ಇನ್ನೊಬ್ಬ ಕಲಾವಿದ ತಂದೆ ತರ್ತೀನಿ, ಈ ಕಾಂಪಿಟೇಷನ್ ಅನ್ನು ಗೆದ್ದೆ ಗೆಲ್ತೀನಿ. ಸ್ಟಾಪ್ ಇಟ್ ಅಂಡ್ ಗೆಟ್ ಔಟ್ ಆಫ್ ಯು. ನಿಮ್ಮನ್ನ ಹೊಗಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ಕಲಾ ಜಗತ್ತಿಗೆ ನಿಮ್ಮ ರಾಜ ಒಂದು ಹೊಸ ಬೆಳಕು. ಇವನು ಮಾಡೋ ಡ್ಯಾನ್ಸ್ ಮೂಮೆಂಟ್ಸ್ ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಪ್ರೊಫೆಷನಲ್ ಟಚ್ ಸೂಪರ್, ತುಂಬಾ ಚೆನ್ನಾಗಿದೆ. ನಿಜವಾಗಿಯೂ
ಇವನೊಬ್ಬ ಮಹಾನ್ ಕಲಾವಿದನ ಮಗನದಲ್ಲಿ ಯಾವ ಸಂದೇಹನೂ ಇಲ್ಲ. ಸಂದರ್ಭಾಯಿಗ ಅವನ ಹುಡ್ಕೊಂಡು ಬಂದಿದೆ. ನಿಮ್ಮ ಮಗನ್ನ ನಮ್ಮ ರಾಘವೇಂದ್ರ ಕಲಾಕೇಂದ್ರ ಕಳಿಸ್ಕೊಡಿ. ಇಡೀ ಕರ್ನಾಟಕಕ್ಕೆ ಇವನೊಬ್ಬ ದೊಡ್ಡ ಸೂಪರ್ ಸ್ಟಾರ್ ಆಗೇ ಆಗ್ತಾನೆ ಅನ್ನೋ ಅಚಲವಾದ ನಂಬಿಕೆ ನನ್ನಲ್ಲಿದೆ ಅಮ್ಮ. ನೀವು ನಮ್ಮ ರಾಜನ ವಿಚಾರ ಹೇಳೋದನ್ನ ಕೇಳ್ತಾ ಕೇಳ್ತಾ ನನ್ನ ನಾನೇ ಮರೆತು ಬಿಟ್ಟೆ. ಇವನು ಹುಟ್ಟಿದ ಕೂಡ ನಾನಿಷ್ಟು ಸಂತೋಷ ಪಟ್ಟಿರ್ಲಿಲ್ಲ. ಹಾಗಾದ್ರೆ ನಿಮ್ಮ ಮಗನ್ನ ಕಾಂಪಿಟೇಷನ್ ಕಳಿಸ್ಕೊಡಕ್ಕೆ ಒಪ್ಪಿಗೆ ಕೊಡ್ತೀರಾ? ಬೆಳೆಯೋ ಬಳ್ಳಿಗೆ ಆಶ್ರಯ ಕೊಡ್ತೀನಿ ಅಂದ್ರೆ ಯಾರು ಬೇಡ ಅಂತಾರೆ? ಅದರಲ್ಲೂ ರಾಘವೇಂದ್ರ ಗುರುಗಳ ಹೆಸರಿಟ್ಟಿದ್ದೀರಾ, ಇದೆಲ್ಲ ಅವರ ಆಶೀರ್ವಾದ ಅಂತಾನೆ ಕಾಣುತ್ತೆ. ಧಾರಾಳವಾಗಿ ಕರ್ಕೊಂಡು ಹೋಗಿ ಸರ್. ನಿಮಗೊಂದು ಪ್ರಶ್ನೆ ಕೇಳಬೇಕು ಅಂತ. ಏನು? ಈ ಬ್ರೇಕ್ ಡ್ಯಾನ್ಸ್ ಕಲಿಯಕ್ಕೆ ಎಷ್ಟು ದಿವಸ ಆಗುತ್ತೆ ಸರ್? ಸುಮಾರು ಒಂದು ಒಂದೂವರೆ ವರ್ಷ ಬೇಕಾಗತ್ತೆ. ಆದ್ರೆ ನಿನಗೆ 10 ವರ್ಷ ಆದ್ರೂ ಬರಲ್ಲ. ಏನ್ ಸರ್ ಆಗಲ್ಲ, ಇಲ್ಲಿ ನೋಡಿ. ಕೈ ಉಳ್ಕಾಯ್ತು ಸರ್, ಕೈ ಉಳ್ಕಾಯ್ತು. ಇದೇನು ಶೂ ಪಾಲಿಶ್ ಮಾಡೋ ಚುಕ್ಕು ಚುಕ್ಕು ಅನ್ಕೊಂಡ್ಬಿಟ್ಟಿಯೇನು? ಬೆಟರ್ ಲ್ಯಾಕ್ ಬೆಟರ್ ಲ್ಯಾಕ್. ಬರ್ತೀನಮ್ಮ, ಬರ್ತೀನಿ ರಾಜ. ಗುಡ್ ಲ್ಯಾಕ್ ಬರಲ ರಾಜ. ದಿಸ್ ಕಾಂಪಿಟೇಷನ್ ಇಸ್ ಎ ಚಾಲೆಂಜ್ ನಾಟ್ ಓನ್ಲಿ ಫಾರ್ ಯು, ಫಾರ್ ಮೀ ಆಲ್ಸೋ. ಎಸ್ ಸರ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ರೈಟ್? ಓಕೆ ಸರ್. ಗಾಡಿ ಆ ಕಡೆ ಹೋಗ್ತಾ ಇದೆ, ಈ ಕಡೆ ಟಾಟಾ ಮಾಡ್ತಾ ಇದ್ಯಾ? ನನ್ ಕೈ ಉಳ್ಕೋಗಿದ್ದು ಅವ್ರಿಗೆ ಗೊತ್ತಾಗಬೇಕಾಗಿದೆ. ಇನ್ನು ಬ್ರೇಕ್ ಡ್ಯಾನ್ಸ್ ನನಗೆ ಬೇಡಪ್ಪ ಬೇಡ. ಏನಾಯ್ತಯ್ಯ ಇವರಿಗೆ, ಇಷ್ಟು ತನಕ ಚೆನ್ನಾಗೇ ಇದ್ರಲ್ಲ ನಮ್ ಪ್ರತಾಪು. ಚಿಕ್ಕಮ್ಮ ಅವ್ರ ಮದುವೆ ಆಗ್ಬೇಕು ಅಂತ ಮ್ಯೂಸಿಕ್ ಹಾಕೊಂಡು ತಾಜಾ ಹೊಡಿತಾವ್ರಿ. ನಮ್ ರಾಧಮ್ಮರು ಈ ಮನೆ ನಾಯಿ ಕೊಡೋ ಮರ್ಯಾದ ಕೊಡ್ತಾರಲ್ಲ ಇವರಿಗೆ. ಹನುಮಂತ್ರ ಮಗ ಇವ್ರಿಗೆ ಯಾಕೆ ಬೇಕಿದೆಲ್ಲ? ರಾಧಾ, ನಿನಗೋಸ್ಕರ ಈ ಬ್ಯೂಟಿಫುಲ್ ಕ್ಯಾಸೆಟ್ ಸೆಲೆಕ್ಟ್ ಮಾಡಿದೀನಿ. ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ನೀನೇ ಗೆಲ್ಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಆಲ್ ದಿ ಬೆಸ್ಟ್ ರಾಧಾ. ಓಕೆ. ಇಂದಿನ ನಾಟ್ಯ ಸ್ಪರ್ಧೆಯಲ್ಲಿ
ಅದ್ಭುತವಾಗಿ ನರ್ತಿಸಿ ನಿಮ್ಮೆಲ್ಲರ ಮನಸ್ಸನ್ನು ಸಂತೋಷಪಡಿಸಿದ ಮಿಸ್ಟರ್ ರಾಜಾ ಇವರಿಗೆ ಮೊದಲನೇ ಬಹುಮಾನ. ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ನಿಮ್ ಡ್ಯಾನ್ಸ್ ನೋಡ್ತಾ ಇದ್ರೆ ಯಾವಾಗ್ಲೂ ನಿಮ್ ಜೊತೆಲೆ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ. ನಾನ್ಸೆನ್ಸ್. ಥ್ಯಾಂಕ್ ಯು. ನೀನೇ ಗೆದ್ದಿದ್ಯಾ, ಅದಕ್ಕೆ ಕಂಗ್ರಾಚುಲೇಟ್ ಮಾಡ ಅಂತ ಬಂದೆ. ತಮಾಷೆ ಮಾಡ್ತಿದ್ಯಾ? ತಮಾಷೆನ? ನಿನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತೀಯಲ್ಲ, ನೋಡು ನೀನ್ ಗೆದ್ದಿರೋ ಕಪ್ಪು. ಏನ್ ಹೇಳ್ತಿದ್ಯಾ ಪ್ರತಾಪ್? ಹೌದು ರಾಧಾ, ನೀನೇನ ಅವಸರ ಪಟ್ಕೊಂಡ್ ಬಂದ್ಬಿಟ್ಟೆ, ಆಮೇಲೆ ಏನಾಯ್ತು ನಿನಗೆ ಗೊತ್ತಿಲ್ಲ. ಜಡ್ಜಸ್ ಎಲ್ಲ ರೀಕನ್ಸಿಡರ್ ಮಾಡಿ ಈ ಕಪ್ಪು ರಾಜನಿಗಲ್ಲ ನಿನಗೆ ಅಂತ ಕೊಟ್ರು. ನಿಜವಾಗ್ಲು? ಇಲ್ಲದ ನಾನಕ್ಕೆ ಇಷ್ಟ ಅವಸರ ಪಟ್ಕೊಂಡು ಇಲ್ಲಿ ಬರ್ಬೇಕು? ಲೇಡೀಸ್ ಅಂಡ್ ಜೆಂಟಲ್ಮನ್, 1987 ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಗೆದ್ದಂತ ಮಿಸ್ ರಾಧಾ ಅವ್ರಿಗೆ ಈ ಬೆಳಿಕ. ರಾಧಾ, ನನ್ಗೇನ್ ಕೊಡ್ತೀಯಾ? ರಾಧಾ, ರಾಧಾ, ಆ ಕಪ್ಪಕ್ಕೆ ಸಿಕ್ಕಿದ ಅದೃಷ್ಟ ನನಗೆ ಸಿಕ್ಲಿಲ್ವಲ್ಲ. ಎಲ್ಲೋಗ್ತಾಳೆ? ಬಡ್ಡಿ ಸೇರಿಸಿ ಎಲ್ಲ ಒಂದ್ ದಿವಸ ವಸೂಲಿ ಮಾಡ್ತೀನಿ. ಕಾಗೆ ಕಣ್ಣು, ಗೂಬೆ ಕಣ್ಣು, ಕೆಟ್ಟವ್ರ ಕಣ್ಣು, ಚಂಡಾಲ್ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಎಲ್ಲಪ್ಪ ಥೂ 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 ಥೂ. ಓಹೋ, ದೃಷ್ಟಿ ತೆಗಿತಾ ಇದ್ದೀರಾ? ತೆಗಿರಿ ತೆಗಿರಿ, ಇವತ್ತು ಬಹಳ ಜನದ ಕಣ್ಣು ಬಿದ್ದಿದೆ ಇವನ ಮೇಲೆ. ಕುಣಿದ ಕುಣಿದ, ಅದು ಎಷ್ಟು ಚೆನ್ನಾಗಿ ಕುಣಿದ ಅಮ್ಮ. ರಾಜಾನೆ ಗೆದ್ದಿದ್ದು ಅಂತ ಅನೌನ್ಸ್ ಮಾಡಿದ ತಕ್ಷಣ 5 ನಿಮಿಷ ಬರೋ ಅಂತ ಚಪ್ಪಾಳೆ ಸುರಿಮಳೆ. ರಾಜ ಕಪ್ ಹಿಡಿದು ಸ್ಟೇಜ್ ಮೇಲೆ ನಿಂತಿದ್ದನ್ನ ನೀವು ನೋಡ್ಬೇಕಾಗಿತ್ತಮ್ಮ. ಬರೀ ಡ್ಯಾನ್ಸ್ ಮಾತ್ರ ಮಾಡಿ ಕಪ್ ತರ್ಲಿಲ್ಲಮ್ಮ, ಸ್ವಲ್ಪ ಫೈಟ್ ಮಾಡ್ಬೇಕಾಯ್ತು. ಏನಾಯ್ತಪ್ಪ, ಯಾರ ಏನ್ ಮಾಡಿದ್ರು? ರಾಜಾ, ಕಲಾ ಜೀವನದಲ್ಲಿ ಮುಂದಕ್ಕೆ ಬರ್ಬೇಕಾದ್ರೆ ದೊಡ್ಡ ಬೆಟ್ಟ ಹತ್ತದಾಗೆ ಬೇಕಾದಷ್ಟು ಅಡ್ಡಿ ಆತಂಕಗಳು ಬರುತ್ತವೆ. ನಮ್ಮ ಸುತ್ತಮುತ್ತ ಹೊಟ್ಟೆ ಕಿಚ್ಚಿನ ಜನ ಜಾಸ್ತಿ ಇರ್ತಾರೆ, ನೀನು ಬಹಳ ಹುಷಾರಾಗಿರ್ಬೇಕು. ನೀವೇನು ಯೋಚನೆ ಮಾಡಬೇಡಿ ಸರ್, ಯಾರೇನೇ ಮಾಡಿದ್ರು ಎದುರಿಸೋ ಶಕ್ತಿ ನನಗಿದೆ. ವೆರಿ ಗುಡ್. ಪಕ್ಕದಲ್ಲಿ
ಹಾಸ್ಯರತ್ನ ಬೇರೆ ಇದ್ದಾನೆ. ಓ ಬನ್ನಿ ಬನ್ನಿ ಅಶ್ವತ್. ಆ ರಜಾ ಮರ್ತಿದ್ದೆ, ಪೇಪರ್ನಲ್ಲ ನಿನ್ನ ಡಾನ್ಸ್ ಪರ್ಫಾರ್ಮೆನ್ಸ್ ನೋಡಿ ತುಂಬಾ ಅಪ್ರಿಷಿಯೇಟ್ ಮಾಡಿದ್ದಾರೆ. ನಿನ್ನೊಂದು ಫೋಟೋ ಬೇಕಂತೆ. ಓಸೇಮ್ ರಾಜಾ, ಬಿಗ್ಗೆಸ್ಟ್ ಡ್ಯಾನ್ಸರ್ ನಮ್ಮನೆಗೆ. ಏನಿದು? ಕನ್ನಡಪ್ರಭ ನ್ಯೂಸ್ ಪೇಪರ್. ಶಟ್ ಅಪ್. ಈ ಫೋಟೋ ನೋಡಿದ್ರ ರಾಜಾ, ಎಷ್ಟ್ ಚೆನ್ನಾಗಿ ಕಾಣಿಸ್ತೀಯ ಫೋಟೋಲಿ. ಇಲ್ಲಿ ತೋರ್ಸು. ಚೆನ್ನಾಗೇ ಕಾಣ್ತೀನಿ ಕಣ. ನಿಮಗ್ ನಾಚಿಕೆ ಆಗಲ್ಲ? ನಾಚಿಕೆ ಯಾಕ್ರಿ? ಅವನ ಬರಿ ಮೈಲ ಫೋಟೋ ತೆಗೆಸ್ಕೊಂಡಿಯಾನೆ. ಶಟ್ ಅಪ್. ಕಾಂಪಿಟೇಷನ್ ಅಲ್ಲಿ ನಾನ್ಗಿದ್ದಿರುವಾಗ ನೀವ್ ಹಾಗ್ರಿ ಫೋಟೋ ತೆಗೆಸ್ಕೊಂಡ್ರಿ. ಗುರು, ಇವಳೆಲ್ಲ ಲೂಸು ಅಂತ ಕಾಣತ್ತೆ. ಸುಮ್ನರು ಮೇಡಮ್, ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದು ನಾನ್ ತಾನೆ. ಜಡ್ಜ್ಗಳೆಲ್ಲ ಅದು ತಪ್ಪು ಅಂತ ತೀರ್ಮಾನಿಸಿ ನಾನೇ ಗೆದ್ದಿದ್ದು ಅಂತ ಹೇಳಿದ್ದಾರೆ. ಅದು ನಿಮಗ್ ಗೊತ್ತಿಲ್ಲ. ಆ ಜಡ್ಜ್ಗಳೆಲ್ಲ ನಿನ್ ಕನ್ಸಲ್ ಬಂದ್ ಹೇಳಿದಾರೆ ಅಂತ ಕಾಣತ್ತೆ. ನಾನ್ ಸೆನ್ಸ್. ಅದ್ ಹೇಳಿದ್ದು ಪ್ರತಾಪ್. ಇದೇನಪ್ಪ ಹೊಸ ಕತೆ? ಪ್ರತಾಪ ಅವನ್ಯಾರು? ಇನ್ನೊಬ್ಬ ಲೂಸು ಅಂತ ಕಾಣತ್ತೆ. ಬಡ್ಡಿ ಮಗ ಚೆನ್ನಾಗ್ ರೀಲ್ ಬಿಟ್ಟಿಯಾನೆ. ನಾಳೆ ಅವನ್ ನಿನ್ನ ಪ್ರಧಾನಮಂತ್ರಿ ಅಂತ ಹೇಳ್ಬಿಡ್ತಾನೆ. ನೀನ್ ಡೆಲ್ಲಿಗ್ ಹೋಗಿ ಅಧಿಕಾರ ತಗೊಂಡ್ಬಿಡ್ತೀಯೇನೋ. ನಾನು ಅಷ್ಟ ಅವಿವೇಕಿ ಅಲ್ಲ. ಆದ್ರೆ ಎಷ್ಟು ವಿವೇಕಿ? ಏಯ್ ಸುಮ್ನರು. ಏ ಮಿಸ್ಟರ್, ನಾನೇ ಗೆದ್ದೆ ಅಂತ ಕಪ್ಪು ಕೂಡ ಕೊಟ್ಟಿದ್ದಾರೆ. ಇದೇನಮ್ಮ ಡಬಲ್ ಆಕ್ಷನ್? ಅಲ್ಲೂ ಕಪ್ಪು ಇಲ್ಲೂ ಕಪ್ಪು. ಡಬಲ್ ಆಕ್ಷನ್? ಹೋಗಿ ನಮ್ ಕಪ್ ತಗೊಂಬಂದ್ ತೋರ್ಸು ಆ ಅಮ್ಮ ಅವರಿಗೆ. ಅಮ್ಮ ಡಬಲ್ ಆಕ್ಷನ್ ಇದ ನೋಡು ನಮ್ ಕಪ್ಪು. ಹೀರೋ ಕಪ್ಪು? ಅದು ಮೇಕಪ್ಪು. ಇದೆಲ್ಲ ಪ್ರತಾಪನ ಶಟ್ಟಪ್ಪು. ಅಮ್ಮ ಡಬಲ್ ಆಕ್ಷನ್, ನಿಮ್ ಮನೇಲಿ ಒಂದು ಕಪ್ಪಿಗೆ ಹೂವಾರು ತುರುಕಿಡು, ಫ್ಲವರ್ ವಾಸ್ ಆರ ಆಗುತ್ತೆ. ನಾನ್ಸೆನ್ಸ್. ಮೇಡಮ್ ಮೇಡಮ್, ನಿಮ್ ನ್ಯೂಸ್ ಪೇಪರ್ ಬಿಟ್ಟು ಅಂತಾದ್ರಲ್ಲ. ಏಯ್ ಜಾಸ್ತಿ ಚುಡಾಯಿಸ್ಬೇಡು. ಮೊದ್ಲೇ ಕಪ್ ಸಿಕ್ಲಿಲ್ಲ ಅಂತ ಡಿಸಪಾಯಿಂಟ್ ಆಗಿದೆ ಪಾಪ. ಏನಮ್ಮ ಸ್ಪೆಷಲ್ ಕನಿಕರ ಪಾಪ? ಏಯ್ ಅದೆಲ್ಲ ನಿನ್ಗೆ ಅರ್ಥವಾಗಲ್ದು. ನನಗ್ ಅರ್ಥ ಆಗಲ್ವಾ? ಸುವಿ ಅಂದ್ರ ಸುಬ್ಬ ಕಂಡ್ರಾಗ ಅಂತ ನನಗ್ ಗೊತ್ತಿಲ್ವಾ? ಏನವಾಗರು ಲವ್ ಅಟ್ ಫಸ್ಟ್ ಸೈಟ್? ಜೆಂಟ್ಲ್ಮನ್ ಅಂತಿದ್ದೆ, ನೀನೊಬ್ಬ ಸ್ಕೌಂಡ್ರಲ್, ಮೋಸ್ಗಾರ. ನನ್ಗ ಅವಮಾನ ಮಾಡ್ಬೇಕು ಅಂತ ಎಷ್ಟು ದಿವಸದಿಂದ ಕಾದಿದ್ದೆ. ಕಾಂಪಿಟೇಷನ್ ಅಲ್ಲಿ ಸೋತಿದ್ದಕ್ಕೂ ನಾನ್ ಸಂಕಟ ಪಡ್ಲಿಲ್ಲ. ಆದ್ರೆ ಇವತ್ ನಡೆದಿದ್ದು. ಇವತ್ತು ಏನಾಯ್ತು ರಾಧಾ? ಇನ್ನೇನಾಗ್ಬೇಕು, ಮಾರ್ಕೆಟ್ ನಿಂದ ಕಪ್ ತಂದು ಅದ ನಾನ್ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದು ಅಂತ ಹೇಳ್ದೆ. ನಿನ್ ಮಾತ್ ನಂಬಿ ನಾ ರಾಜನ ಹತ್ರ ಜಗಳ ಮಾಡ್ದೆ. ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ರಾಧಾ? ಅದು ಸಾಕು. ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು. ಐ ಹೇಟ್ ಯು. ನನ್ನ ಯಾರು ಅರ್ಥನೆ ಮಾಡ್ಕೊಳ್ಳಲ್ವಲ್ಲ. ನೆಕ್ಸ್ಟ್ ಪ್ರೋಗ್ರಾಮ್ ಮುಂದಿನ ಗುರುವಾರ. ಆ ರಾಜನ್ನ ಪ್ರೋಗ್ರಾಮ್ಗೆ ಬರ್ದಿರೋ ಹಾಗೆ ಮಾಡಿದ್ರೆ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ ದೊಡ್ಡದಲ್ಲ, ಬರೋ ಗುರುವಾರ ನಡೆಯೋ ಪ್ರೋಗ್ರಾಮ್ ಅಲ್ಲಿ ನಿನ್ನ ಟ್ಯಾಲೆಂಟ್ ನ ಚೆನ್ನಾಗಿ ತೋರಿಸ್ಬೇಕು. ನಿಮ್ ಆಶೀರ್ವಾದ ಇದ್ರೆ ಖಂಡಿತ ಗೆಲ್ತೀನಿ ಸರ್. ರಾಜನವ್ರು ಇದಾರಾ? ಬನ್ನಿ ಬನ್ನಿ, ಇದಾನೆ ರಾಜ. ನಾನೇ ರಾಜ. ಏನ್ ಬೇಕಾಗಿತ್ತು? ಕೂತ್ಕೊಳ್ಳಿ ಸ್ವಾಮಿ. ನಾವು ಅಂಧರ ಆನಂದ ಆಶ್ರಮದಿಂದ ಬಂದಿದ್ದೀವಿ. ನಮ್ಮ ಆಶ್ರಮದ ಸಹಾಯಾರ್ಥವಾಗಿ ಒಂದು ಕಾರ್ಯಕ್ರಮ ಬೇಕಿತ್ತು. ವೆರಿ ಗುಡ್ ರಾಜ. ಎಷ್ಟು ಬೇಗ ನೀನು ಪಾಪ್ಯುಲರ್ ಆಗ್ಬಿಟ್ಟಿದ್ಯಾ. ಕೀಪ್ ಇಟ್ ಅಪ್. ನಮಗೆ ಪ್ರೋಗ್ರಾಮ್ ಯಾವಾಗ ಬೇಕಾಗಿತ್ತು? ಬರೋ ಗುರುವಾರ. ಬರೋ ಗುರುವಾರ? ಅವತ್ತು ನಮ್ದೇ ಪ್ರೋಗ್ರಾಮ್ ಇದೆಯಲ್ಲ, ಬೇರೆ ದಿನ ಇಟ್ಕೊಳ್ಳಿ. ನಮ್ಮ ಕಾರ್ಯಕ್ರಮ 4-5 ಮಾತ್ರ, ಬೇಗ ನಿಮ್ಮ ಕಾರ್ಯಕ್ರಮ ಮುಗಿಸಿ ಕಳಿಸ್ಕೊಟ್ಬಿಡ್ತೀವಿ. ದಯವಿಟ್ಟು ಒಪ್ಕೊಳ್ಳಿ. ಖಂಡಿತ ಬರ್ತೀನಿ ಸರ್. ತುಂಬಾ ಸಂತೋಷ.
ರಾಜಾ ಸರ್, ಅವತ್ತಿನ ಕಾರ್ಯಕ್ರಮ ತುಂಬಾ ಮುಖ್ಯವಾದದ್ದು ಅಂತ ನಿಮ್ಗೆ ಗೊತ್ತಾನೆ. ಯಾವುದೇ ಕಾರಣಕ್ಕೂ ತಡ ಮಾಡಬಾರ್ದು. ಆಗ್ಲಿ ಸರ್. ಗುಡ್. ಅಮ್ಮ ಏನಪ್ಪ ಗಿಟಾರ್ ತಗೊಂಡು ಹೊರಟ್ಬಿಟ್ಟೆ? ನಾನು ಪ್ರೋಗ್ರಾಮ್ ಹೋಗ್ತಾ ಇದ್ದೀನಿ. ಆಶೀರ್ವಾದ ಮಾಡಮ್ಮ. ಪ್ರೋಗ್ರಾಮ್ ಚೆನ್ನಾಗಿ ನಡೆದು ದೇವರು ನಿನಗೆ ಒಳ್ಳೆ ಹೆಸರು ಕೊಡ್ಲಿ. ಎಷ್ಟು ಸರಿ ನಾನು ನಿನ್ನ ಪ್ರೋಗ್ರಾಮ್ ಕಳೆದೆ, ಒಂದು ಸರಿ ಆದ್ರೂ ಬಂದ. ಯಾಕೆ ನನ್ನ ಪ್ರೋಗ್ರಾಮ್ ನೋಡಕ್ ನಿನ್ಗೆ ಆಸೆ ಇಲ್ವೇನು? ಯಾವ ತಾಯಿ ತಾನೇ ಆಸೆ ಇರಲ್ಲ, ಆದ್ರೆ ನಮ್ಮ ಯುವತಿನ ಈ ಸ್ಥಿತಿಗೆ ಆ ಒಂದು ಪ್ರೋಗ್ರಾಮೇ ಕಾರಣ. ನನಗೆ ಬೇಡ, ಯಾವ ಪ್ರೋಗ್ರಾಮ್ ನನಗೆ ಬೇಡ. ಸ್ವಾಮಿ, ಸರ್, 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 ಇಲ್ಲೇ ತಾನೇ ಹುಡುಗರ ಸ್ಕೂಲ್ ಪ್ರೋಗ್ರಾಮ್ ಇರೋದು? ಹೌದು. ಮತ್ತೆ ಇಲ್ಲಿ ಯಾರು ಕಾಣ್ತಾ ಇಲ್ವಲ್ಲ? ಬರ್ತಾರೆ, ಒಬ್ಬೊಬ್ಬರಾಗ ಬರ್ತಾರೆ. ರಂಗ, ಸಿಂಗ, ಬೋರ. ಏನಪ್ಪ ಹನುಮಂತು, ರಾಜ ಇಲ್ಲಿ ಬಂದಿಯಾನ? ಇಲ್ಲಿಗೆ ಯಾಕೋ ಬರ್ತಾನೆ, ಅವನಾಗ್ಲೇ ಅಲ್ಲಿಗೆ ಬಂದಿರ್ಬೇಕಲ್ಲ. ಅವನಿನ್ನೂ ಅಲ್ಲಿ ಬಂದಿಲ್ಲಮ್ಮ, ಎಲ್ರು ಅವನಿಗೋಸ ಕಾಯ್ತಾ ಇದಾರೆ. ಬ್ಲಡ್ ಸ್ಕೂಲ್ ಹೋದವನು ಇನ್ನೂ ಬಂದೇ ಇಲ್ಲ. ಇನ್ನೂ ಬಂದಿಲ್ವಾ? ಹಾಗಾದ್ರೆ ಎಲ್ಲಿಗೆ ಹೋದ? ಫ್ಯಾಂಟಾಸ್ಟಿಕ್ ರಾಜ, ಇವತ್ತು ನೀನ್ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ಬೇಕಣೆ. ಥ್ಯಾಂಕ್ ಯು. ಇನ್ಮೇಲೆ ರಾಜ ನಿನ್ನ ಗೆಲ್ಲೋಕೆ ಸಾಧ್ಯ ಇಲ್ಲ. ಅದಕ್ಕೆ ಹೆದರ್ಕೊಂಡು ಆ ರಾಜ ನಿಮ್ ಪ್ರೋಗ್ರಾಮಿಗೆ ಬರ್ಲೇ ಇಲ್ಲ. ನಮಃ ಶಿವಾಯ.
ನಿಮ್ ಜನ್ಮಕ್ಕೆ ಬ್ಲಡಿ ಫೂಲ್ಸ್. ಆರ್ ಜನ ಗಾಂಡಿಗ ನನ್ ಮಕ್ಕಳು, ಅಪ್ಪ ಒಬ್ಬನ್ ಕೊಲ್ಲಕ್ಕಾಗ್ಲಿಲ್ವಾ? ಯಾರಿಗೂ ತಿಳಿದಾಗ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿ ಬ್ಲೈಂಡ್ ಸ್ಕೂಲ್ ಪ್ರೋಗ್ರಾಮ್ ಹಾಕಿ ಅಲ್ಲಿ ಕಳಿಸ್ದೆ. ನಿಜವಾದ ಕಣ್ಣಿಲ್ದವ್ರಿಗೆ ಹೇಳಿದ್ರು ಅವನ್ನ ಮುಗಿಸ್ಬಿಡ್ತಾ ಇದ್ರು. ಹೋಗಿ ಸೀರೆ ಉಟ್ಕೊಡ್ರು, ಹೋಗ್ರು. ಒಳ್ಳೆ ಬಿಚ್ಚೋಗಾಗೋಡ್ದೆ, ಕರುಳು ಕಿತ್ತೋಗಾಗುತ್ತಿದೆ, ಮಂಡಿ ಮುರಿಯೋ ಹಚ್ಚಿದೆ. ಅಷ್ಟಲ್ಲ ಕುಂಟ ಬಂದ್ಬಿಟ್ಟ, ಇಲ್ದೇ ಇದ್ದಿದ್ರೆ ಅವ್ನ ಕಥೆನೆ ಮುಗಿಸ್ಬಿಡ್ತಿದ್ದೆ. ಆಲ್ ಆಫ್ ಯು ಗೆಟ್ ಔಟ್ ಐ ಸೇ. ರಾಜಾ, ನೀನಾ ಎಲ್ಲ ಕೇಳಿಸ್ಕೊಂಡ್ಯಾ?
ಇದೆಲ್ಲ ನಿನಗೋಸ್ಕರ. ನಿನ್ ಮೇಲ್ ಪೋಟಿಗೆ ಬಂದ ರಾಜನ್ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದೀನಿ. ಈಗ್ಲಾರ ನಾನು ಅರ್ಥ ಮಾಡ್ಕೊಂಡಿಲ್ಲ. ನಿಜವೇನೋ? ಹೌದಮ್ಮ, ದೇವ್ರ ಹಾಗಾತ ನನ್ಗೆ ಸಹಾಯ ಮಾಡದೇದಿದ್ರೆ ನಾನು ಪ್ರೋಗ್ರಾಮ್ ಮಾಡ್ತಾ ಇರ್ಲಿಲ್ಲ, ನಿನ್ ಮಗ ನಿನ್ಗೆ ಜೀವ ಸಹಿತಾನು ಸಿಗ್ತಾ ಇರ್ಲಿಲ್ಲ. ಪಾಪ, ಎರಡು ಕಾಲಿಲ್ಲ, ಹೊಟ್ಟೆ ಪಾಡ್ಗಾಗಿ ಕೈ ಎತ್ತಿ ಭಿಕ್ಷಾ ಬೇಡ್ತಾ ಇದ್ದಮ್ಮ. ನಾನು ಆತನು ಕೊಟ್ಟಿದ್ದು ಕೇವಲ 1 ರೂಪಾಯಿ ಅಮ್ಮ, ಆದ್ರೆ ಆತ ನನ್ ಕೊಟ್ಟಿದ್ದು ಪ್ರಾಣ ಭಿಕ್ಷೆ ಅಮ್ಮ. ಆ ಪುಣ್ಯಾತ್ಮ ಎಲ್ಲಿದ್ದಾನಪ್ಪ? ಕರ್ಕೊಂಬಂದಿದ್ದೀನಮ್ಮ. ಈ ನಮ್ಮ ಬಾಳೆ ಸಂಗೀತವು ಸಂಗೀತದಿಂದ ಸಂತೋಷವು ಆನಂದವಾದರೇನು ನೋವಿಂದ ಬೆಂದರೇನು ಆನಂದವಾದರೇನು ನೋವಿಂದ ಬೆಂದರೇನು ಅಣ್ಣಾ. ಲಕ್ಷ್ಮಿ, ಏನಣ್ಣ ಇದು ಈ ಸ್ಥಿತಿಲಿ? ನಾವು ನೆನೆಯೋದೇ ಒಂದು, ಆದ್ರೆ ನಡೆಯೋದೇ ಒಂದು. ಅವತ್ತೇ ನಾನು ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗಿದ್ರೆ ನನ್ನ ಪ್ರಾಣ ಸ್ನೇಹಿತ ಗುರು ಜೊತೆ ಸೇರ್ತಿದ್ದೆ, ಆದ್ರೆ ಇವತ್ತು ನನ್ನ ಎರಡು ಕಾಲು ಕಳ್ಕೊಂಡು ಒಂದೊಂದು ತುತ್ತು ಅನ್ನಕ್ಕೂ. ಅಮ್ಮ, ಇವ್ರ್ಯಾರು? ಆಂಡ್ರೂ ಅಂಕಲ್. ಅಪ್ಪ, ಆಂಡ್ರೂ ಅಂಕಲ್? ಅಂಕಲ್, ಅಂಕಲ್, ನಾನ್ ಅಂಕಲ್ ರಾಜಾ. ರಾಜಾ ಅಂಕಲ್, ರಾಜಾ ಅಂಕಲ್, ರಾಜಾ ಅಂಕಲ್, ಅಂಕಲ್ ರಾಜಾ. ಎಷ್ಟಿದ್ದವನು, ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಪ್ಪ. ನಿನಗೆ ಈ ಆಂಡ್ರೂ ಅಂಕಲ್ ಜ್ಞಾಪಕ ಇದಾನಾ? ಹ್ಯಾಗ ಅಂಕಲ್ ಮರೆಯಕ್ ಸಾಧ್ಯ? ನಾನ್ ಕೈ ಮುಗಿಯದೇ ಮೋದಿಯವರಿಗೆ. ಅಮ್ಮ, ಅಪ್ಪ, ನೀವ್ ಅಂಕಲ್ ಆಶೀರ್ವಾದ ಮಾಡಿ. ಅಂಕಲ್ ಆಶೀರ್ವಾದ ಮಾಡಿ. ಅಂಕಲ್ ರಾಜಾ, ರಾಜಾ ಹೇಗ್ ಮಾಡ್ಲಪ್ಪ? ಕಾಲ್ ಮುಟ್ಟಿ ನಮಸ್ಕಾರ ಮಾಡು ಅಂತಾರೆ, ಆದ್ರೆ ಆದ್ರೆ ರಾಜಾ. ನಿನಗೆ ಚೆನ್ನಾಗಿಟ್ಟಿರ್ಲಪ್ಪ. ಲಕ್ಷ್ಮಿ, ನಾನೇನ್ ಬರ್ತೀನಮ್ಮ. ಅಣ್ಣ, ನಮ್ಮ ಆಯುಸ್ ಪೂರ್ತಿ ನಿಮ್ ಸೇವೆ ಮಾಡಿದ್ರು, ನಿಮ್ ಋಣನ ನಾವು ತೀರ್ಸೋಕಾಗಲ್ಲ. ನೀವು ನಮ್ಮನ್ನ ಬಿಟ್ಟು ಹೋಗ್ಬಾರ್ದು. ನನ್ನಿಂದ ನಿಮ್ಗೆ ಯಾಕಮ್ಮ ತೊಂದ್ರೆ? ಇದನ್ನೆಲ್ಲ ತೊಂದ್ರೆ ಅನ್ಕೊಂಡ್ರೆ ಮಮತೆ ಪ್ರೀತಿ ವಾತ್ಸಲ್ಯ ನಟಕ್ಕೆ ಅರ್ಥ ಏನಿದೆ ಅಂಕಲ್? ನೀವೆಲ್ಲೂ ಹೋಗ್ಕೊಡ್ದು, ಇಲ್ಲೇ ಇರ್ಬೇಕು. ಬುಲ್ಡೆ ಬಿಚ್ಚೋಗ ಆಗೋಡ್ದೆ, ಕರುಳು ಕಿತ್ತೋಗ ಆಗ್ಬಿಟ್ಟಿದೆ, ಮಂಡಿ ಮುರಿಯೋ ಹಾಕ್ಚಿದೆ. ಐ ಲವ್ ಯು ರಾಜಾ, ಐ ಲವ್ ಯು. ಯಾರದು? ಓ, ನೀವಾ? ಬನ್ನಿ ಕೂತ್ಕೊಳ್ಳಿ. ಐ ಆಮ್ ಸಾರಿ ರಾಜಾ,
ನಿಮ್ಗೆ ಹೀಗಾಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇದಕ್ಕೆಲ್ಲ ಕಾರಣ ನಿಮ್ಮನೇಲಿರೋ ಪ್ರತಾಪ ತಾನೇ. ನಾನು ಪ್ರೋಗ್ರಾಮ್ ಮಾಡಬಾರ್ದು, ಗೆಲ್ಲಬಾರ್ದು ಅನ್ನೋ ತಾನೇ ಅವನ ಆಸೆ. ಆದ್ರೆ ನಿಮ್ದು ಬಹಳ ಒಳ್ಳೆ ಮನ್ಸು ತಿಳಿಬೇಕಾದವ್ರಿಗೆ, ತಿಳಿದ್ರೆ ಸಾಕು. ತಿಳಿತು ಅಂತ ನಿಮ್ಗೆ ಗೊತ್ತಾದ್ರೆ ಸಾಕು. ಅಯ್ಯೋ ಹನುಮಂತು, ಅಯ್ಯೋ ಈಗೇನ್ರಿ ಮಾಡೋದು? ನಾ ಹೋಗ್ತೀನಿ. ಅವನ್ ಬರದೆ ಈ ಕಡೆಯಿಂದ. ಸರಿ, ನಾ ಆ ಕಡೆ ಹೋಗ್ಲ? ಈ ಕಡೆ ಬಾಗ್ಲ ಇಲ್ವಲ್ಲ, ಈ ಮನೆಗಿರೋದು ಒಂದೇ ಒಂದ್ ಬಾಗ್ಲು. ಅಯ್ಯೋ ನನಗೇನ್ರಿ ಮಾಡೋದು? ಇಲ್ಲಿ ಬನ್ನಿ, ಈ ಬೊಕ್ಕೆ ನಿಮ್ ಕೈನಲ್ಲಿ ಇಟ್ಕೊಳ್ಳಿ. ಈಗ ನಾನು ನಿಮ್ಮನ್ ಸಿಕ್ಕಾಪಟ್ಟೆ ಬೈತೀನಿ. ಏನು ಇಲ್ಲ, ಸುಮ್ನೆ ತಮಾಷೆ ತಮಾಷೆ. ನೀವು ಶ್ರೀಮಂತರು, ನಾವು ಬಡವರು. ನೀವ್ ಆಕಾಶ, ನಾನ್ ಭೂಮಿ. ನೀವ್ ಉತ್ತರ, ನಾನ್ ದಕ್ಷಿಣ. ನೀವ್ ಮೇಲಿದ್ರ, ನಾನ್ ಕೆಳಗಿದ್ದೀನಿ. ನಮ್ಮಿಬ್ರು ನಾವು ಹೇಗ್ರಿ ಬೆಳೆಯಕ್ ಸಾಧ್ಯ? ಗೆಟ್ ಔಟ್, ಐ ಸೆಡ್ ಗೆಟ್ ಔಟ್. ಏನ್ರಿ ಸುಮ್ನೆ ನಿಂತ್ಕೊಂಡಿದ್ದೀರಾ? ಕನ್ನಡ ಸಿನಿಮಾ ನೋಡೋದಿಲ್ವೇನು? ಹೋಗ್ ಹೇಳ್ರಿ. ಪ್ರಿಯತಮ ಪ್ರಾಣನಾಥ, ನೀನಿಲ್ಲದೆ ನಾನಿಲ್ಲ. ನೀನೇ ನನ್ನ ಪ್ರಾಣ, ನೀನೇ ನನ್ನ ಉಸಿರು, ನೀನೇ ನನ್ನ ಸರ್ವಸ್ವ, ನೀನೇ ನನಗೆಲ್ಲ. ನೀನು ನನ್ನನ್ನು ಕೈ ಬಿಟ್ಟರೆ ನಾನು ಬದುಕುವುದಿಲ್ಲ. ನೀನ್ ಏನೇ ಹೇಳಿದ್ರೆ ಸಾಧ್ಯವಿಲ್ಲ. ನಿಜವಾಗ್ಲೂ ಸಾಧ್ಯವಿಲ್ಲ? ಸಾಧ್ಯವಿಲ್ಲ. ಸತ್ಯವಾಗ್ಲೂ ಸಾಧ್ಯವಿಲ್ಲ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಸರಿ ಬಿಡು, ಹುಡುಗಿ ತುಂಬಾ ಬ್ಯೂಟಿಫುಲ್ ಆಗಿದ್ದಾಳೆ. ಇಂತ ಹುಡುಗಿನ್ ಬಿಟ್ಟವರುಂಟೆ, ನಾನೇ ಮದುವೆ ಮಾಡ್ಕೋತೀನಿ. ಬಾಮ್ಮ. ನೋ, ಹಾಗ್ ಮಾಡ್ಬಾರ್ದು, ಮನೆ ಹಾಳ. ಹಾಗ್ ಬಾದ್ ದಾರಿಗೆ. ನಿಮ್ ವಿಷಯ ನನಗ್ ಗೊತ್ತಿಲ್ವೇನಾ? ಅಮ್ಮ ಬಂದ್ರ ಬನ್ನಿ, ನಾನ್ ಈಗ್ಲೇ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು, ಅದ್ ಇತ್ಯರ್ಥ ಆಗ್ಲೇಬೇಕು. ಏಯ್, ನೀನೇನೋ ಹೇಳೋದು, ನಮ್ಮಮ್ಮನಿಗ್ ನಾನು ಅವಾಗ್ಲೇ ಎಲ್ಲಾ ವಿಷಯನೂ ಹೇಳ್ಬಿಟ್ಟಿದ್ದೀನಿ. ನೀನ್ ಬರೀ ಫಾಸ್ಟ್ ಅಂತ ಅನ್ಕೊಂಡೆ. ಫಾಸ್ಟ್ ಫಾರ್ವರ್ಡ್. ರಾಧಾ ನೀನೇ ತಾನೆ? ಹೌದಮ್ಮ. ಎಷ್ಟು ಮುದ್ದಾಗಿದೆಯಮ್ಮ, ತಗೋ ದೇವರ ಪ್ರಸಾದ. ರಾಜಾ, ರಾಜಾ, ಹ್ಯಾಪಿ ನ್ಯೂಸ್ ಫಾರ್ ಯು. ಸಿತಾರಾ ಫೈನ್ ಆರ್ಟ್ಸ್ ನವರು ನಿನ್ನ ನೂರು ಡ್ಯಾನ್ಸ್ ಪ್ರೋಗ್ರಾಮ್ ಕೇಳಿದ್ದಾರೆ. ಲಹರಿ ಕ್ಯಾಸೆಟ್ ಕಂಪನಿಯವರು ನಿನ್ನ ಪರ್ಮನೆಂಟ್ ಸಿಂಗರ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ನನ್ನ ಆಸೆ ಎಲ್ಲ ಈಡೇರ್ತು. ಮೈ ಬಾಯ್, ಮೈ ಬಾಯ್, ಯು ಆರ್ ಗೋಯಿಂಗ್ ಟು ಬಿಕಮ್ ಎ ಸೂಪರ್ ಸ್ಟಾರ್. ಯು ಆರ್ ಗೋಯಿಂಗ್ ಟು ಬಿಕಮ್ ಎ ರಿಚ್ ಮ್ಯಾನ್. ರಾಜಾ ಹಿಬ್ಬಿಬ್ರೇ, ರಾಜಾ ಹಿಬ್ಬಿಬ್ರೇ, ರಾಜಾ ಹಿಬ್ಬಿಬ್ರೇ. ಎಂಥ ದೊಡ್ಡ ಕಲಾವಿದಾಗಿದ್ದಾನೆ,
ಇದನ್ನೆಲ್ಲ ನೋಡೋಕೆ ನೀವಿದ್ದಿದ್ರೆ. ವಾವ್ 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 ವಾವ್, ಏನಿದು? ನೀವೆಲ್ಲ ಇವ್ರ ಜೊತೆ ಸೇರ್ಕೊಂಡು ಇಷ್ಟೊಂದು ಸಂತೋಷವಾಗಿರೋದು ನೋಡ್ತಿದ್ರೆ ನನ್ನ ಕೋಟು ಪ್ಯಾಂಟ್ ತೆಗೆದು ಲುಂಗಿ ಸುತ್ಕೊಂಡು ನಿಮ್ ಜೊತೆನೆ ಸೇರ್ಕೊಂಬೋಣ ಅಂತ ಅನ್ನಿಸ್ತಿದೆ. ಸತ್ಯ, ನಿಜವಾದ ಸಂತೋಷ ಅನ್ನೋದು ಈ ಬಡವರಲ್ಲೇ ಇರೋದು. ರಾಜಾ ಮರ್ತು ಬಿಟ್ಟಿದೆ, ನಾಳೆ ಸಂಜೆ ಈ ಮನೇಲಿ ಒಂದು ಪಾರ್ಟಿ ಇದೆ. ಪಾರ್ಟಿನ? ಹಾ, ರಾಜ ಇಷ್ಟು ದೊಡ್ಡ ಬಂಗಲೆ ಕಟ್ಟಿಸಿದಾನೆ, ಅದಕ್ಕೋಸ್ಕರ ಈ ಊರಿನ ದೊಡ್ಡ ಮನುಷ್ಯನೆಲ್ಲ ಕರೆಸ್ತಾ ಇದ್ದೀನಿ. ಕಂಗ್ರಾಚುಲೇಷನ್ ರಾಜ. ಡಾಕ್ಟರ್ ರಾಜಗೋಪಾಲ್ ಸ್ಪೆಷಲಿಸ್ಟ್. ಇವರು ಬೆಂಗಳೂರಿಗೆ ಸಾವುಕಾರರು ಶೋಪ್ ಶೆಟ್ರು ಅಂತ. ನಮಸ್ಕಾರ. ಮೈಸೂರು ಸಾವುಕಾರರು ರಾಮನಾಥ್ ಅಂತ. ನಮಸ್ಕಾರ ಸರ್. ಹುಬ್ಳಿ ಸಾವುಕಾರರು ಸಣ್ಣಮಣಿ ಅಂತ. ನಮಸ್ಕಾರ. ಲಕ್ಷ್ಮಿ ನೋಡಿದ್ಯಾಮ್ಮ, ನಮ್ ರಾಜನ್ ಸುತ್ತ ಎಂತೆಂತ ದೊಡ್ಡ ಮನುಷ್ಯರೆಲ್ಲ ಇದ್ದಾರೆ, ಇದನ್ನ ನೋಡೋಕೆ ಸಂತೋಷ ಆಗುತ್ತಲ್ಲ. ಹೌದಣ್ಣ, ಇದೆಲ್ಲ ಅವರಪ್ಪನ ಆಶೀರ್ವಾದ. ನಮಸ್ಕಾರ. 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 ಏ ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ. ಯಾಕೆ ನಡ್ತಾ ಇದೀರಾ? ಏನ್ ನೋಡ್ ನಡ್ತಾ ಇದೀರಾ? ಏನ್ ಕಂಟ್ರಿ ನಡ್ತಾ ಇದೀರಾ? ಆಂಟಿ ಬಾಂಬಾರಾಧ, ನೀನೇ ಇಷ್ಟ ತಡವಾಗಿ ಬರೋದಾ? ಡ್ಯಾಡಿ ಜಪಾನ್ ಹೋಗಿ ಇವತ್ತಾನೆ ಬಂದ್ರು, ಅವ್ರನ್ನ ಕರ್ಕೊಂಡ್ ಬರೋಣ ಅಂತ ಏರ್ಪೋರ್ಟ್ ಹೋಗಿದ್ದೆ. ಹೌದಾ, ಬನ್ನಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಆಂಟಿ ಏನಾಯ್ತು, ಯಾಕೆ ಹೋಗಿ ನೋಡ್ತಾ ಇದ್ದೀರಾ? ಬನ್ನಿ. ಆಂಟಿ ಇವರೇ ನನ್ನ ಡ್ಯಾಡಿ. ಡ್ಯಾಡಿ ಇವರೇ ರಾಜನ್ ತಾಯಿ. ರಾಜ ಇಲ್ಲಿ. ರಾಜ, ಹಾಯ್ ರಾಜ. ಹಾಯ್ ರಾಜ. ಹಲೋ ಹಲೋ ರಾಜ, ನಮ್ ಡ್ಯಾಡಿ ಬಂದಿದ್ದಾರೆ, ಬನ್ನಿ. ಹೌದಾ? ಎಕ್ಸ್ಕ್ಯೂಸ್ ಮೀ. ಹೌದು, ಹಾಯ್ ರಾಜ. ಯಾವಾಗ ನಿನ್ ಮದ್ವೆ? ಶಾರ್ಟ್ಲಿ. ಸರ್ ತಬಾಕ ಮುಗಿದೋಗಿದೆ, ತುಂಬಿಕೊಂಡ್ ಬಾ. ರಾಜಾ ಇವರೇ ನಮ್ ಡ್ಯಾಡಿ. ಹಲೋ ಸರ್. ಓ ನಮಸ್ಕಾರ ಸರ್. ರಾಧಾ ನಡಿ ಹೋಗೋಣ. ಪಾರ್ಟಿ ಮುಗಿಸ್ಕೊಂಡು ಹೋಗೋಣ ಡ್ಯಾಡಿ. ಬೇಕಾಗಿಲ್ಲ. ಏನಾಯ್ತು ಡ್ಯಾಡಿ?
ಮಾಡಿರೋದು? ಈ ಡ್ಯಾಡಿ ಮೇಲೆ ನಿನಗೆ ಗೌರವ ಇದ್ರೆ, ಈ ಡ್ಯಾಡಿ ಮೇಲೆ ನಿನಗೆ ವಿಶ್ವಾಸ ಇದ್ರೆ ಆ ರಾಜನ್ ನೀನ್ ಮರಿಬೇಕು. ಅದು ಹೇಗ್ ಸಾಧ್ಯ ಡ್ಯಾಡಿ? ಐ ಲೈಕ್ ಹಿಮ್, ಐ ಲವ್ ಹಿಮ್. ನಾವು ಅಂದ್ರೆ ಏನು? ನಮ್ಮ ಅಂತಸ್ತು ಅಂದ್ರೆ ಬೀದಿಯಲ್ಲಿ ಕುಣಿಯೋ ಒಬ್ಬ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋದು ನನಗೆ ಇಷ್ಟ ಇಲ್ಲ. ಡ್ಯಾಡಿ ಶಟ್ ಅಪ್, ನೋ ಮೋರ್ ಆರ್ಗ್ಯುಮೆಂಟ್ಸ್. ಈ ರೂಮ್ ಬಿಟ್ಟು ಹೊರಗಡೆ ಹೋದ್ರೆ ನಿನ್ನ ಕಾಲ್ ಕತ್ತರಿಸ್ಬಿಡ್ತೇನೆ. ಬಿ ಕೇರ್ಫುಲ್. ಸಮಯಕ್ಕೆ ಸರಿಯಾಗಿ ನಾ ಬರ್ದೇ ಹೋಗಿದ್ದಿದ್ರೆ ದೊಡ್ಡ ಆಕ್ಸಿಡೆಂಟ್ ಆಗಿ ಹೋಗ್ತೈತಲ್ಲ ಅಂಕಲ್. ಅಲ್ಲ ಅಂಕಲ್, ನೀವು ಹೊರಗಡೆ ಹೋಗ್ಬೇಕಾದ್ರೆ ನನ್ ಕಾರ್ ತಗೊಂಡು ಹೋಗಿ, ಇಲ್ಲಾಂದ್ರೆ ನನಗೆ ಹೇಳಿ, ನಾನ್ ಕರ್ಕೊಂಡು ಹೋಗ್ತೀನಿ. ನೀವ್ ಹೀಗೆ ಒಬ್ಬೊಬ್ರೇ ಹೊರಗಡೆ ಹೋಗೋದು ನನಗೆ ಖಂಡಿತ ಇಷ್ಟವಿಲ್ಲ ರಾಜ. ಹಲಗೆ ಮೇಲೆ ಹೋಗಿ ಹೋಗಿ ಅಭ್ಯಾಸ ಆಗಿತ್ತು, ಹಾಗೆ ಹೋದೆ. ನನ್ ಕ್ಷಮಿಸ್ ಬಿಡಪ್ಪ. ಹಾಗೆಲ್ಲ ಹೇಳ್ಬೇಡಿ ಅಂಕಲ್. ನಾಳೆ ನಿಮ್ಗೇನಾದ್ರೂ ಆದ್ರೆ ನಾನು ಏನ್ ಮಾಡ್ಲಿ ಅಂಕಲ್? ನನಗೆ ನೀವು ಬೇಕು, ನೀವು ಬೇಕು ಅಂಕಲ್. ರಾಜಾ, ರಾಜಾ, ನೀವೆಲ್ಲಿ ಹೋಗಿದ್ರಿ ಅಂತ ಕೇಳಬಹುದಾ? ನನ್ನ ಹಳೆ ಬಾಕಿ ಒಂದಿತ್ತಮ್ಮ, ಅದನ್ನ ತೀರ್ಸೋಣ ಅಂತ ಹೋಗಿದ್ದೆ. ಏನ್ ಹೇಳ್ತಿದ್ಯಣ್ಣ? ನಿನ್ನೆ ಪಾರ್ಟಿಲಿ ನಾನ್ ಜೇಕೆ ನೋಡಿದೆ, ಎಳೆ ಪೈರು ಸೇಡಿನ ಬೆಂಕಿಗೆ ಸಿಕ್ಕಿ ಸುಟ್ಟು ಹೋಗಬಾರದು ಅಂತ. ನೀನ್ ನಿನ್ನ ಮಗನಿಗೆ ಜೇಕೆನ್ ತೋರಿಸ್ಲಿಲ್ಲ, ಆದ್ರೆ ನಾನು ಅದೇ ಸೇಡಿನ ಬೆಂಕಿಯಲ್ಲಿ ಜೇಕೆನ್ ಸುಟ್ಟು ನಾಶ ಮಾಡ್ತೀನಿ ಅಂತ ಹಠ ಮಾಡಿದ್ದೀನಿ. ಅಣ್ಣ, ಕುಂಟ ಅಂತ್ಯ ಮುಟ್ಟಿದ್ರೆ ಮುರಿದೋಗೋ ಬೆಂಕಿ ಕಡ್ಡಿಯಿಂದಲೇ ಹತ್ಸಿದ ಬೆಂಕಿಯಿಂದ ಕಬ್ಬಣನೇ ಕರಗೋಗುತ್ತೆ ಅನ್ನೋದು ಗೊತ್ತಿಲ್ವೇ ನಮ್ಮ? ಈ ಕುಂಟ್ ಕುದುರೆ ಕಡವಣ ಹಾಕೋಕೆ ಇನ್ಯಾರಿಂದಾನು ಸಾಧ್ಯ ಇಲ್ಲ. ಬೇಡಣ್ಣ, ಈ ದ್ವೇಷ ಸೇರಿನಿಂದಲೇ ನನ್ನ ಮಗನ ಜೇಕೆಯಿಂದ ದೂರ ಇಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಎಷ್ಟು ದಿವಸ ಅಂತ ಮುಚ್ಚಿಡ್ತೀಯ ಅಮ್ಮ? ರಾಜ ಪರಿಚಿರೋ ಹುಡುಗಿ, ಮುಂದೆ ಈ ಮನೆ ಸೊಸೆ, ಜೇಕೆ ಮಗಳು. ಅಮ್ಮ, 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 ಇವತ್ ನೀನೇ ನನ್ಗೆ ಊಟ ಮಾಡಿಸ್ಬೇಕು, ನಿನ್ ಕೈಲೇ ನಾ ತುತ್ತು ತಿನ್ಬೇಕು. ಯಾಕಮ್ಮ, ಯಾಕಮ್ಮ ಒಂಥರ ಇದೆಯಾ? ಏನಾಯ್ತಮ್ಮ? ಏನಮ್ಮ ನಾ ಮಾತಾಡ್ತಾನೆ ಇದ್ದೀನಿ, ನೀನು ಏನೋ ಯೋಚನೆ ಮಾಡ್ತಾ ಇದೆಯಲ್ಲಮ್ಮ. ಡಾಕ್ಟ್ರನ್ ಕರ್ಸಲಮ್ಮ. ಏನಿಲ್ಲಪ್ಪ, ಬಾ ಕೂತ್ಕೋ. ನೀನ್ ಹೇಳದೆ ಇದ್ರು ನನಗೆ ಗೊತ್ತಾಗೋದಿಲ್ವೇನಮ್ಮ, ನೀನ್ ಯಾವಾಗ್ಲೂ ಅವನ್ನೇ, ಆ ಚಂಡಾಳನ್ನೇ ನೆನ್ಸ್ಕೊತಾ ಇರ್ತೀಯ. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಅವನ್ನ. ಹಾಗೇನಿಲ್ಲಪ್ಪ,
ನೀನು ಊಟ ಮಾಡು. ಆಹಾ, ನಿನ್ ಕೈ ತುತ್ತನ್ನ ಅಮೃತ ಕಣಮ್ಮ, ಅಮೃತ. ಹೀಗೆ ಎಷ್ಟು ದಿನ ಹೇಳ್ತೀಯ ನಿನ್ ಮದ್ವೆ ಆಗೋವರೆಗೂ? ಆಮೇಲೆ ಯಾಕಮ್ಮ ಹಾಗಂತೀಯ? ಮುತ್ಕೊಡೋಳ್ಮೇಲೆ ತುತ್ಕೊಟ್ಟವಳನ್ನ ಮರ್ತ್ ಬಿಡ್ತೀನಿ ಅಂತೀಯಮ್ಮ? ನಾನ್ ಹಾಗಲ್ಲಮ್ಮ. ಮದ್ವೆಗ್ ಮೊದ್ಲು ಎಲ್ಲ ಗಂಡು ಮಕ್ಕಳು ತಾಯಿಗೆ ಹೀಗೆ ಹೇಳೋದು. ನನ್ನ ಎಲ್ರ ಜೊತೆಗೂ ಸೇರಿಸ್ಬೇಡಮ್ಮ. ಈ ರಾಜ ಅಮ್ಮನಿಗೋಸ್ಕರ ಯಾವ ತ್ಯಾಗ ಮಾಡಕ್ಕೂ ಸಿದ್ಧ. ಸತ್ಯವಾಗ್ಲು ಸತ್ಯವಾಗ್ಲು ರಾಜ, ನನಗೊಂದು ಮಾತು ನಡೆಸ್ಕೊಡ್ತೀಯ? ಹೇಳಮ್ಮ, ಏನ್ ಬೇಕು ಹೇಳು. ನೀನು ರಾಧನ ಮರಿಬೇಕು. ಅಮ್ಮ, ಕಾರಣ ಏನು ಅಂತ ಕೇಳ್ಬೇಡ. ಅಮ್ಮ, ಚೆನ್ನಾಗಿ ಗೊತ್ತಿತ್ತು. ನಾನ್ ಅಷ್ಟು ಈಸಿ ಆಗಿ ಬಿಟ್ಬಿಡ್ತೀನ. ರಾವಿನ್ ತಾಳಿ ಕಟ್ಟವ್ ನಾನೇ ಕಣ, ನಾನೇ. ಅವನ್ ಮಾತ್ ನಂಬೇಡಿ, ನನಗ್ ನನ್ನ ತಂದೆನೂ ಬೇಡ, ನನಗ್ ನೀವು ಬೇಕು ರಾಜ, ನೀವು ಬೇಕು. ಇಲ್ಲ ರಾಜ, ನಿಮ್ ತಂದೆ ಯಾರನ್ನ ಹೇಳ್ತಾರೋ ಅವ್ರನ್ನೇ ಮಗು, ನನ್ ಮರ್ತು. ಸಾಯೋವರೆಗೂ ತುತ್ಕೊಟ್ಟೋಳೆ ಅಮ್ಮ, ನನಗಿಷ್ಟ. ನಿಮ್ ಉಪದೇಶ ಬೇಕಿಲ್ಲ ರೀ,
ಮೂರ್ತ ನೋಡ್ರಿ. ನೋಡ್ತೀನಿ, ನಿನ್ನೆ ತ್ರಯೋದಶಿ ಆದ್ರಿಂದ ಇವತ್ತು ಚತುರ್ದಶಿ, ನಾಳೆ ಮೂರ್ತ ಇದ್ಯಾ? ಅಮಾವಾಸ್ಯ ಮುಂದೆ ಇಟ್ಕೊಂಡು ಯಾರು ಮದುವೆ ಮಾಡ್ಕೋತಾರೇನ್ರಿ? ಅಮಾವಾಸ್ಯ ರಾತ್ರಿ ಓದ್ತಾನೆ, ಬೆಳಗ್ಗೆ ಏನ್ರಿ ಆಗಿದೆ? ನೋಡಿದ್ರ ಮತ್ ಬಂದ್ಬಿಡ್ತು. ನಿಮ್ಗೆ ಡಾಕ್ಟರ್ ಅಶ್ವತ್ ಗೊತ್ತಾ? ಗೊತ್ತ್ರಿ. ಆ ಮುಂಡೆ ಮಗ ಎಲ್ಲಿ ಮುಟ್ಟಿದ್ರೆ 500 ರೂಪಾಯಿ ತಗೋತಾನೆ. ನನ್ನ ಸಂಪಾದನೆ ಇಲ್ಲ, ಅವನಿಗೆ ಸುರಿದ್ರು ಈ ಸೀನೋ ರೋಗ ವಾಸಿ ಆಗಿಲ್ಲ ನೋಡಿ. ನೀವೀಗ ಮುಹೂರ್ತ ನೋಡಿಲ್ಲ? ನೋಡ್ತೀನಿ ನೋಡ್ತೀನಿ. ನಾಡಿದ್ದು ತುಂಬಾ ಚೆನ್ನಾಗಿದೆ. ವೆರಿ ಗುಡ್, ವೆರಿ ಗುಡ್. ಪ್ರತಾಪ್, ಇನ್ ಡಿಲೇ ಮಾಡೋದ್ ಬೇಡ. ನಿನ್ ಫ್ರೆಂಡ್ಸ್ ಎಲ್ಲ ಇನ್ವೈಟ್ ಮಾಡ್ಬಿಡು. ನಾಳಿದ್ದೆ ನಿನಗೂ ರಾಧನ್ಗೂ ಮದುವೆ. ನೀವು ಒಬ್ಬರೇ ಮಾವನನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರು. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ವೆರಿ ಮಚ್. ರಾಜಾ, ರಾಜಾ. ಹನುಮಂತು, ಗುಡ್ ಮಾರ್ನಿಂಗ್ ಮಾ, ಗುಡ್ ಆಫ್ಟರ್ನೂನ್ ಮಾ, ಲೈಟ್ ಎಲ್ಲ ಹೊಡಿತಾ ಇದೆಲ್ಲ, ಗುಡ್ ನೈಟ್ ಮಾ, ಟಾಟಾ, ಸೀ ಯು. ಹನುಮಂತು, ಯಾಕಪ್ಪ ಏನೇನೋ ಮಾತಾಡ್ತಾ ಇದೀಯಾ? ಏನಾಗಿದೆ ನಿನ್ಗೆ? ಏನಾಯ್ತು? ತಲೆನೋವು, ತಲೆನೋವು. ತಲೆನೋವು? ಮತ್ ಎದೆ ಮೇಲೆ ಕೈ ಇಟ್ಕೊಂಡಿದ್ಯಾ? ಇಲ್ಲ, ನೋವು ಮೊದಲು ತಲೆಲಿತ್ತು, ಆಮೇಲೆ ಎದೆಯಿಂದ ಹೊಟ್ಟೆಗಿಳಿದಿದೆ, ಸ್ವಲ್ಪ ಕಾಲಿಂದ ಆಚೆ ಹೊಟ್ಟೋಗತ್ತೆ. ಏನೋ ನೀನ್ ಹೇಳೋದು ನನಗ ಅರ್ಥವೇ ಆಗೋಲ್ಲ. ನಾನ್ ರಾಜನ್ ಅರ್ಜೆಂಟ್ ಆಗಿ ನೋಡ್ಬೇಕು. ಅವನ್ ಮಲಗಿದಾನೆ. ಅವನ್ ಮಲಗಿದ್ರೆ ಏನು, ಸ್ನಾನ ಮಾಡ್ತಾ ಇದ್ರೇನು, ನಾನ್ ಈಗ್ಲೇ ಅವ್ನ್ ನೋಡ್ಲೇಬೇಕು. ಅದೇನು ಜೇಬ್ನಲ್ಲಿ ಇದ ಲೆಟರು? ತಮಾಷೆ ಸಾಕು, ಕೊಡಿಲಿ ಲೆಟರ್. ಅಮ್ಮ, ರಾಧಾ ಈ ಲೆಟರ್ನ ರಾಜನ್ಗೆ ಕೊಡಕ್ ಹೇಳಿದಾಳೆ. ಹಿಂದೆ ರಾಮನ್ಗೂ ಸೀತೆಗೂ, ಆ ಹನುಮಂತು, ಈಗ ರಾಜನ್ಗೂ ರಾಧನ್ಗೂ, ಈ ಹನುಮಂತು. ಬರ್ತೀನಮ್ಮ. ನಮ್ ತಂದೆ ನಾಡಿದ್ದು ಪ್ರತಾಪ್ ಜೊತೆ ನನ್ ಮದುವೆ ನಿಷ್ಕರ್ಷೆ ಮಾಡಿದ್ದಾರೆ. ಈ ರಾಧಾ ರಾಜನಿಗೆ ಮಾತ್ರ. ನಾನ್ ಸಿಕ್ಕಿಬಿದ್ದಿರೋ ಈ ಜೈಲಿನಿಂದ ನೀವು ಬಂದು ನನ್ನ ಬಿಡಿಸ್ಕೊಂಡು ಹೋಗದೆ ಇದ್ರೆ ನಾಡಿದ್ದು ಮದುವೆಯಲ್ಲಿ ನನ್ನ ಕುತ್ತಿಗೆ ಬೀಳೋದು ತಾಳಿ ಅಲ್ಲ, ನೇಣು. ಕುರುಡ್ರ ಮಧ್ಯೆ ಕಣ್ಣಿರೋನ್ಗೆ ಕಷ್ಟ, ಒಂದೊಂದ್ ಸಾರಿ ಅವನು ಕಣ್ಣು ಮುಚ್ಕೋಬೇಕು. ಯಾರೋ ಮಾಡಿದ ತಪ್ಪಿಗೆ ಯಾರ ಮೇಲೋ ದ್ವೇಷ ಸಾಧಿಸೋದು ಪಾಪ ಅಲ್ವಾಣ್ಣ? ಪಾಪ ಯಾವುದು, ಪುಣ್ಯ ಯಾವುದು? ನಾನ್ ಜೇಕೆಗಿಟ್ಟಿರೋ ಗುರಿಗೆ ಸರಿಯಾದ ಬಾಣ ಸಿಕ್ಕಿದೆ. ಈ ಸಾರಿ ಖಂಡಿತ ಗುರಿ ತಪ್ಪೋದಿಲ್ಲ. ರಾಜ್ ನೋಡ್ದೆ ರಾಧಾ ಸಾಯ್ಬೇಕು, ರಾಧಾ ಸಾವ್ ನೋಡಿ ಕೊರ್ಗಿ ಕೊರ್ಗಿ ಜೇಕೆ ಸಾಯ್ಬೇಕು. ಬೆಳೆಸಿದ್ರೆ ಸಾಲದು, ಮಗು ಮನಸ್ಸನ್ನ ಅರ್ಥ ಮಾಡ್ಕೋಬೇಕು. ನಿನ್ನ ಆಸೆನೆ ನನ್ನ ಆಸೆ. ನಾನು ಸಾರಿ ಚೇಂಜ್ ಮಾಡ್ಬೇಕು, ಸ್ವಲ್ಪ ಹೊರಗೆ ಹೋಗ್ತೀರಾ? ಬಂದ್ರೆ ಬಿಡಿ, ಬೇಗ ಬಿಡಿ. ಅವು
I said get out. Achoo! ಜೊತೆಯಾಗುವ ನೀನು ಎಲ್ಲಿ ನೀನು
ನೀನು ಹಲೋ ಎಸ್ ಜೆ ಕೆ ಸ್ಪೀಕಿಂಗ್ ಏನಂದ್ರೆ ಅವ್ರು ಸಿಕ್ಕಿದ್ರ ನಾನು ಈಗಲೇ ಕಾರ್ ಕಳಿಸ್ತಾ ಇದ್ದೀನಿ ನನ್ನ ಮಗಳನ್ನ ಮನೆಗೆ ಕಳಿಸಿ ಆ ರಾಜನ ಅರೆಸ್ಟ್ ಮಾಡಿದ್ರ ಮಿಸ್ಟರ್ ಜೆ ಕೆ ನೀವು ಹೇಳಿದ್ಮೇಲೆ ನಾವ ಕೆಲಸ ಮಾಡಿದಾಗತ್ತೆ ಅರೆಸ್ಟ್ ಮಾಡಿದೀವಿ ಪೊಲೀಸ್ ಸ್ಟೇಷನ್ಗೂ ಕರ್ಕೊಂಡ್ ಬಂದಿದೀವಿ ಆದ್ರೆ ಏನಾದ್ರೂ ತಕರಾರು ಮಾಡಿದ್ರೆ ಒದ್ದು ಲಾಕಪಲ್ ಹಾಕಿ ಅವನೇನು ತಕರಾರು ಮಾಡ್ತಿಲ್ಲ ಕಾನೂನು ತಕರಾರು ಮಾಡ್ತಿದೆ ಮೆಜಾರಿಟಿಗೆ ಬಂದಿರೋ ಹೆಣ್ಣು ತಾನೊಪ್ಪಿದ ಗಂಡನ್ ಮದ್ವೆ ಆಗ್ತೀನಿ ಅಂದ್ರೆ ಕಾನೂನು ಏನೂ ಮಾಡಕ್ಕಾಗಲ್ಲ ಸರ್ ತಮಗಿರೋ ಇನ್ಫ್ಲೂಯೆನ್ಸ್ ನಲ್ಲಿ ಕಾನೂನನ್ನು ಬದಲಾಯಿಸಕ್ಕಾಗತ್ತಾ ನೋಡಿ ವಿಶ್ ಬೆಸ್ಟ್ ಆಫ್ ಲಕ್ ರಾಜಾ ರಾಜಾ ಅಂಕಲ್ಗೆ ನಮಸ್ಕಾರ ಮಾಡಪ್ಪ ದೇವ್ರು ಒಳ್ಳೇದ್ ಮಾಡಿ ಒಳ್ಳೇದ್ ಮಾಡಿ ಲಕ್ಷ್ಮಿ ನಾನ್ ಗಿಡದಲ್ಲಿರೋ ಮುಳ್ಳನ್ ಮಾತ್ರ ನೋಡಿದ್ದೆ ಆದ್ರೆ ನೀನು ಮುಳ್ಳನ್ ಮೇಲಿರೋ ಹೂ ತಂದು ನನ್ನ ಕಾಲ್ ಮೇಲಿಟ್ಟೆ ಗಿಡನ್ ಮುಟ್ಟದೆ ಸೇರ್ ತೀರಿಸ್ಕೋಬೇಕು ಅಂತಿದ್ಯ ಪಾರ್ಟ್ನರ್ ನಾನ್ ಕುಡ್ದ್ ಮಾತಾಡ್ತಾ ಇದ್ದೀನಿ ತಪ್ಪು ತಿಳ್ಕೋಬೇಡಿ ನಾನ್ ನಿಮ್ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದು ರಾಧಾ ನನ್ ಲೈಫ್ ಪಾರ್ಟ್ನರ್ ಆಗ್ಲಿ ಅಂತ ಆದ್ರೆ ರಾಧಾನೇ ಇಲ್ದಿದ್ಮೇಲೆ ಈ ಪಾರ್ಟ್ನರ್ಶಿಪ್ ಯಾಕೆ ಪ್ರತಾಪ್ ಏನ್ ಹೇಳ್ತಾ ಇದ್ಯಾ ಇದಕ್ಕಿಂತ ಬಿಡ್ಸೇಳಕ್ ನನಗ್ ಬರಲ್ಲ ಐ ವಾಂಟ್ ಮೈ ಶೇರ್ ಇದ್ದಕ್ಕಿದ್ದಾಗ ಕೇಳಿದ್ರೆ ಹೇಗೆ ಇದ್ದಕ್ಕಿದ್ದಾಗ ಎಲ್ಲ ನಡೀತಾನೆ ಇದೆಯಲ್ಲ ಮಾವ ಮರ್ಯಾದೆಯಾಗಿ ರಾಧನ್ನ ರಾಜನ್ ಕೈಯಿಂದ ತಪ್ಪಿಸಿ ನನಗ್ ಕೊಟ್ಟು ಮದುವೆ ಮಾಡು ಅದು ಹೇಗ್ ಸಾಧ್ಯ ಮನಸ್ಸಿದ್ರೆ ಮಾರ್ಗ ಇದ್ದೇ ಇದೆ ರಾಧನ್ಗೋಸ್ಕರ ನನ್ ಮನಸ್ಸಲ್ಲಿ ಉರಿತಾ ಇರೋ ಬೆಂಕಿ ಆರ್ಬೇಕಾದ್ರೆ ಅವಳು ನನ್ನ ಬೆಡ್ರೂಮ್ ಲೈಟ್ ಆರ್ಸ್ಲೇಬೇಕು ಈ ಪೈಪ್ ನೋಡಿದ್ಯಾ ಹೊರಗ್ ನಗ್ತಾ ಇದೆ ಒಳಗ್ ಹತ್ಕೊಂಡು ಉರಿತಾ ಇದೆ ಹಾಗೆ ನಿನ್ನ ನೆನೆಸ್ಕೊಂಡು ಒಳಗ್ ಉರಿತಾ ಇರೋ ಬೆಂಕಿ ಆರ್ಬೇಕಾದ್ರೆ ನೀನ್ ನನ್ನ ಬೆಡ್ರೂಮ್ ಲೈಟ್ ಆರಿಸ್ಲೇಬೇಕು ಯಾಕೆ ಪಾರ್ಟ್ನರ್ ಸುಮ್ನೆ ಕಿರ್ಚ್ಕೋತೀಯ ನನ್ನ ಅರ್ಥನೇ ಮಾಡ್ಕೊಳಲ್ಲ ಅಂತೀಯಲ್ಲ ನಾನೇನು ಅವಳು ಕೋಲನ ಮಾಡ್ತೀನಿ ಅಂದೆ ಆಫ್ಟರ್ ಆಲ್ ಒಂದು ನೈಟ್ ನನ್ನ ಬೆಡ್ರೂಮ್ ಚೇರ್ತಾನೆ ಬೇಕಾಗಿರೋದು ಎಸ್ ಆಲ್ ರೈಟ್ ನಾಳೆ ಏರ್ಪಾಟ್ ಮಾಡ್ತೀನಿ ಈ ದಿನ ಲಾಲ್ ಅಂಡ್ ಲಾಲ್ ಇಂಡಸ್ಟ್ರೀಸ್ ರವರ 20,000 ಶೇರ್ಗಳನ್ನ ಹರಾಜು ಮಾಡ್ತಾ ಇದ್ದೇವೆ ಲಾಲ್ ಅಂಡ್ ಲಾಲ್ ಇಂಡಸ್ಟ್ರೀಸ್ ಬಗ್ಗೆ ಆಗ್ಲಿ ಅವರು ಉತ್ಪಾದನೆ ಮಾಡೋ ವಸ್ತುಗಳ ಬಗ್ಗೆ ಆಗ್ಲಿ ನಾನು ನಿಮಗೆ ಹೊಸದಾಗಿ ಹೇಳಬೇಕಾಗಿಲ್ಲ ಬಿಟ್ ಸ್ಟಾರ್ಟ್ಸ್ 2 lakhs 2 lakhs 4 lakhs 5 lakhs 10 lakhs 15 lakhs 20 lakhs 30 lakhs ಈ ಜೆಕೆ ಬಂದ್ರೆ ಹೀಗೆ ಇವನ್ ಮುಂದೆ ಯಾರು ನಿಲ್ಲೋಕ್ಕಾಗಲ್ಲ ನಲವತ್ತು ಲಕ್ಷ 50 lakhs 60 lakhs 70 lakhs 80 lakhs ಸ್ಟಾಪ್ ಇಟ್ 90 lakhs 90 lakhs ಇದಕ್ಕಿಂತ ಹೆಚ್ಚಕ್ಕೆ ಹೋಗುವ ಧೈರ್ಯ ಆದ್ರೆ ಮುಂದೆ ಬನ್ನಿ ಕಮ್ ಆನ್ ಐ ಸೆಡ್ 90 lakhs ಕಮ್ ಆನ್ 90 lakhs ಒಂದ್ ಸಾರಿ 90 lakhs 2 ಸಾರಿ 90 lakhs 3 ಸಾರಿ ನನ್ ಜೊತೆ ಪೈಪೋಟಿನ ಎಂತ ಕೆಲಸ ಮಾಡಿದ್ರಿ 90 lakhs ತಗೊಂಡ್ರ ಹೌದು ನಗಬೇಡಿ ಮಾವ ನೀವು ಮೋಸ ಹೋಗಿದ್ದೀರಾ ಲಾಲ್ ಅಂಡ್ ಲಾಲ್ ಕಮ್ಮಿ ಈಗ ದಿವಾಲಿ ಆಗೋದ್ರಲ್ಲಿದೆ 90 lakhs ಕೊಟ್ಟು ನೀವು ತಗೊಂಡ್ರ ಶೇರ್ ಬೆಲೆ ಎಷ್ಟು ಗೊತ್ತಾ ಕೇವಲ 20,000 ರೂಪಾಯಿ ಏನ್ ಹೇಳ್ತಾ ಇದ್ಯಾ ಹೌದು ಮಾವ ನೀವು ಮೋಸ ಹೋಗಿದ್ದೀರಾ ಬೇಕು ಅಂತಲೇ ಬೆಲೆ ಏರಿಸಿ ನಮ್ ಮಾವನ್ ಮೋಸ ಮಾಡ್ತಾ ಇದ್ಯಾ ಯಾರ ನೀನು ನಾನ್ ಯಾರು ಅಂತ ನನಗಿಂತ ಚೆನ್ನಾಗಿ ಈ ದೊಡ್ಡ ಮನುಷ್ಯನಿಗೆ ಗೊತ್ತು ಇವನ್ನೇ ಕೇಳು ಮಾವ ಯಾರು ಯಾರಿವನು ಮಾವ ಆಂಡ್ರೂಸ್ ಅಂದ್ರೆ
ರಾಜನ್ ತಂದೆ ಗುರುನ ನೀವೇ ಕೊಲೆ ಮಾಡಿದ್ದು? ನಾನು ಅವನ ಕೊಲೆ ಮಾಡಬೇಕು ಅಂತಿರ್ಲಿಲ್ಲ, ಇಟ್ ವಾಸ್ ಅನ್ ಆಕ್ಸಿಡೆಂಟ್. ಮಾವಾ, ಇದೆಲ್ಲ ಕೋರ್ಟ್ ಅಲ್ಲಿ ಹೇಳೋ ಡೈಲಾಗ್. ಹೊಟ್ಟೆ ಚಾಕು ಆಗ್ಬಿಟ್ಟು ಇದೊಂದು ಆಕ್ಸಿಡೆಂಟ್ ಅಂದ್ರೆ ಯಾರು ನಂಬ್ತಾರೆ? ಹೋಗ್ಲಿ ಬಿಡಿ, ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು. ಅದ್ ಹೇಗೆ? ಸೊಳ್ಳೆ ಕಚ್ತಿರ್ಬೇಕಾದ್ರೆ ನೋಡ್ಕೊಂಡು ಹಾಗೆ ಸುಮ್ನೆ ಇರಬಾರ್ದು, ಹೊಡೆದು ಸಾಯಿಸ್ಬೇಕು. ನಾನು ಅರ್ಥ ಮಾಡ್ಕೊಳ್ಳಿ ಮಾವ, ಅವನ ಇಡೀ ಕುಟುಂಬನೇ ಮುಗಿಸ್ಬೇಕು. ಯು ಆರ್ ರೈಟ್, ಅದಕ್ಕೆ ಏರ್ಪಾಡು ಮಾಡಿದ್ದೀನಿ. ಜಾನಿ, ಇವನ್ ಇಟ್ಕೊಂಡ್ ಒಂದು ಊರಲ್ಲ ಒಂದ್ ದೇಶಾನೇ ಹಾಳು ಮಾಡ್ಬೋದು. ಸಿಡಿ ಮದ್ದಿಡೋದ್ರಲ್ಲಿ ಇವನು ಮಾಸ್ಟರ್. ಬಾಸ್, ಕೈ ಕಡಿತಾ ಇದೆ, ಕೆಲಸ ಕೊಡಿ. ನಾಳೆ ರಾಜನ್ ಪ್ರೋಗ್ರಾಮ್ ಜೊತೆ ನಿನ್ನ ಪ್ರೋಗ್ರಾಮ್ ಇದೆ, ನಿನ್ನ ಕೈ ಚಳಕ ತೋರ್ಸು. ಬೆಸ್ಟ್. ಕಲೆಯನ್ನ ಮರೆಯೋದು ಕಷ್ಟ, ಕಲೆಯನ್ನು ಬೆಳೆದು ಕಷ್ಟ. ಇದಕ್ಕೆ ಸಾಕ್ಷಿ 20 ವರ್ಷಗಳ ನಂತರ ಡ್ರಮ್ಸ್ ಬಾರಿಸ್ತೀರ ನಮ್ಮ ಆಂಡ್ರೂ ಅಂಕಲ್. ಕಲಾ ಬಂಧುಗಳೇ, ಈ ಕಲಾ ತಪಸ್ವಿ ಆಶೀರ್ವಾದ ಪಡೆದು ಕಾರ್ಯಕ್ರಮ ಆರಂಭಿಸೋಣ. ಗಿವ್ ಹಿಮ್ ಎ ಬಿಗ್ ಹ್ಯಾಂಡ್. ಯಾಕೆ ಬಂದ್ರಿ ಇಲ್ಲಿಗೆ? ಯಾರು ಕರೆದ್ರು ನಿಮ್ಮನ್ನ? ರಾಜಾ, ನಾನೇನ್ ಹೇಳಕ್ ಬಂದೆ ಅಂದ್ರೆ, ನೀವೇನು ಹೇಳಬೇಕಾಗಿಲ್ಲ. ಕಲೆಗ್ ಬೆಲೆ ಕೊಡದೆ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚಿನ ಜನರ ಮಧ್ಯದಲ್ಲಿ ನಾನಿನ್ ಮೇಲೆ ಡ್ಯಾನ್ಸ್ ಮಾಡೋದಿಲ್ಲ, ಯಾವ ಪ್ರೋಗ್ರಾಮು ಕೊಡೋದಿಲ್ಲ. ದಯವಿಟ್ಟು ಇಲ್ಲಿಂದ ಹೊಟ್ಟೋಗಿ. ಪ್ಲೀಸ್ ಪ್ಲೀಸ್ ಲೆಟ್ ಮೀ ಅಲೋನ್.
ಹೆಚ್ಚಿಗೆ ರಕ್ತ ಹೋಗಿರೋದ್ರಿಂದ ನಿಶಕ್ತಿ ಆಗಿದೆ. ಅವನಿಗೆ ರಕ್ತ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಡಾಕ್ಟರ್, ನಮ್ಮ ರಾಜ ಮೊದಲನಾಗೇ ಆಗಬೇಕು, ಅದಕ್ಕೆ ನನ್ನ ರಕ್ತ ತಗೊಳ್ಳಿ ಡಾಕ್ಟರ್. ಡಾಕ್ಟ್ರೇ, ನಮ್ಮ ರಾಜನಿಗೋಸ್ಕರ ನನ್ನ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದೀನಿ ನಾನು. ಡಾಕ್ಟರ್, ಅವರು ಕಣ್ಣೇ ಬಿಡ್ತಾ ಇಲ್ಲ. ಅವನಿಗೆ ಜ್ಞಾನ ಬರಕ್ಕಿನ್ನೂ ಸ್ವಲ್ಪ ಹೊತ್ತಾಗುತ್ತೆ. ಡೋಂಟ್ ವರಿ, ರಾಜನ್ ಯಾರು ಡಿಸ್ಟರ್ಬ್ ಮಾಡಬೇಡಿ. ಹಾ ಡಾಕ್ಟರ್, ರಾಜನಿಂದ ಸ್ಟೇಟ್ಮೆಂಟ್ ತಗೊಳ್ಳೋಕೆ ಪರ್ಮಿಷನ್ ಕೊಡ್ತೀರಾ? ಸಾರಿ ಇನ್ಸ್ಪೆಕ್ಟರ್, ರಾಜ ಈಗ ಅನ್ಕಾನ್ಶಿಯಸ್ ಆಗಿದ್ದಾನೆ. ಕಾನ್ಶಿಯಸ್ ಬಂದ್ಮೇಲೆ ರಿಪೋರ್ಟ್ ತಗೊಳ್ಳಿ. ಡೋಂಟ್ ಡಿಸ್ಟರ್ಬ್ ಹಿಮ್. ಓಕೆ ಸರ್. ಡಾಕ್ಟರ್, ಎಕ್ಸ್ಕ್ಯೂಸ್ ಮೀ, ರಾಜನ್ಗೆ ಏನಾದರೂ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಕಾದ್ರೆ ಲಂಡನ್ಗೋ ಅಮೆರಿಕಾಗೋ ಕರ್ಕೊಂಡು ಹೋಗೋಣ ಅಂತ ನೀವೇನು ಹೇಳ್ತೀರಾ? ನೋ ನೋ ಮಿಸ್ಟರ್ ರಾವ್, ನೀವು ಯಾಕೆ ಯೋಚನೆ ಮಾಡ್ತೀರಿ? ವಿ ಆರ್ ಗಿವಿಂಗ್ ಇಮ್ ಎ ವೆರಿ ಗುಡ್ ಟ್ರೀಟ್ಮೆಂಟ್. ಹುಷಾರಾಗ್ತಾನೆ. ಓಕೆ, ರಾಜನ ಮನಸ್ಸಿಗೆ ಯಾವುದೋ ದೊಡ್ಡ ಶಾಕ್ ಆಗಿದೆ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸ್ವಲ್ಪ ಹೊತ್ತಲ್ಲಿ ನಿದ್ದೆ ಮಾಡ್ತಾನೆ. ನೀನೇನು ಯೋಚನೆ ಮಾಡಬೇಡ. ನಾನು ಹೋಗ್ಬೇಕು, ಅವನ್ನ ಕೊಲೆ ಮಾಡಬೇಕು, ನನ್ನ ಸೇರಿ ತೀರ್ಸ್ಕೋಬೇಕು. ರಾಜಾ, ರಾಜಾ, ಏನ್ ಮಾತಾಡ್ತಾ ಇದ್ದೀರಾ? ಸೇಡು ಯಾರ ಮೇಲೆ? ನಮ್ಮ ಅಪ್ಪನ ಕೊಂದೋನ್ ಮೇಲೆ. ಅವ್ನ್ ಯಾರು ಅಂತ ನಿಮಗ್ ಗೊತ್ತಾ? ಸರಿಯಾಗಿ ಗೊತ್ತಿಲ್ಲ. ಆ ಸಿಗಾರ್ ಪೈಪು, ಅದೇ ಅವನ್ ಗುರುತು. ಆ ಸಿಗಾರ್ ಪೈಪು. ಹಾ
ಡ್ಯಾಡಿ ಅಲ್ಲ ಡಾರ್ಲಿಂಗ್. ಇಷ್ಟು ಬೇಗ ನೀನನ್ನ ಹುಡುಕೊಂಡು ಬರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಚಾನ್ಸ್ ಅನ್ನು ಬಿಟ್ಬಿಡ್ತೀನ ಜಾನಿ. ಡಾಕ್ಟರ್, ನಾನಿನ್ನು ಎಷ್ಟು ದಿವಸ ಇಲ್ಲಿರ್ಬೇಕು? ನಾನು ಹೋಗ್ಬೇಕು, ನಾನು ಇಲ್ಲಿಂದ ಹೋಗ್ಬೇಕು. ಯಾಕೆ ಆತರ ಪಡ್ತೀಯ ರಾಜ? ಮೆಡಿಸಿನ್ ಇಸ್ ನಾಟ್ ಎ ಮ್ಯಾಜಿಕ್. ಕಲೆಯನ್ನು ದೇವಶಕ್ತಿ ನಿನ್ನ ಮೈಯಲ್ಲಿ ಇರಬೇಕಾದ್ರೆ ಇಂಥ ಗಾಯಗಳು ಕಲಾವಿದನ್ನ ಏನು ಮಾಡಲ್ಲ. ನೀ ಸಂಪೂರ್ಣ ಗುಣ ಆಗ್ತೀಯ. ಹ್ಮ್ ಎಸ್ ಡಾಕ್ಟರ್. ಡಾಕ್ಟರ್ ಗುಡ್ ಮಾರ್ನಿಂಗ್. ರಾಜ ಹೇಗಿದ್ದಾನೆ? ಒಳ್ಳೆ ಬದಲಾವಣೆ ಕಾಣ್ತಾ ಇದೆ. ಗಾಯ ಒಣಗೋದಕ್ಕೆ ಇನ್ನೂ ಸ್ವಲ್ಪ ದಿವಸ ಹೋಗಬೇಕು. ಅವನು ಎದ್ದು ಓಡಾಡದೇ ಇದ್ದಾಗೆ ಹುಷಾರಾಗಿ ನೋಡ್ಕೋಬೇಕು. ಹಿ ನೀಡ್ಸ್ ಫುಲ್ಲಿ ಬೆಡ್ ರೆಸ್ಟ್, ದಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಅವನು ನೋಡ್ಬೋದಾ ಡಾಕ್ಟರ್? ಬೈ ಆಲ್ ಮೀನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ರಾಜ, ಒಬ್ಬ ಕಲಾವಿದನ ಮಗನಾಗಿ ಕಲೆಗಾಗಿ ಹುಟ್ಟಿರೋ ನೀನು ಈ ನೋವು ಗಂಜಿತೀಯ? ಕಲಾವಿದನ ಬಾಳಿನಲ್ಲಿ ಇಂಥ ನೋವು ನೂರಾರು ಸಾವಿರಾರು. ರಾಜಾ, ಕಲೆಗೆ ಅಳಿವಿಲ್ಲ, ಕಲಾವಿದನಿಗೆ ನೋವಿಲ್ಲ. ಡ್ಯಾನ್ಸ್ ಮಾಡುವಾಗ ಬೆವರಿನ ಬದಲು ನಿನ್ನ ದೇಹದಿಂದ ರಕ್ತ ಸುರಿದರೂ ನಿನಗೇನೂ ಆಗೋದಿಲ್ಲ. ರಾಜಾ, ನಿನ್ನ ಗುರಿ ಮುಟ್ಟಬೇಕಾದ್ರೆ ಈ ಗಾಯ ನೋವುಗಳು ತಡೆಯಾಗಿದ್ರೆ ಡ್ಯಾನ್ಸ್ ಮಾಡಿ ಅದನ್ನ ತೊಳೆದುಕೊಂಡ್ಬಿಡು ರಾಜಾ. ಡ್ಯಾನ್ಸ್ ರಾಜಾ, ಡ್ಯಾನ್ಸ್ ಡ್ಯಾನ್ಸ್ ರಾಜಾ, ಡ್ಯಾನ್ಸ್. ಮಕ್ಕಳು ತಂದ ಮೇಲೆ ಸೇರ್ತಿಸ್ಕೊಳ್ಕೊತ್ತೆ
ನೋಡಿ ನೋಡಿ ಈ ಪೈಪ್ನ. ಓ ಗಾಡ್, ಈ ಪೈಪ್ ಇನ್ಯಾರ್ದಲ್ಲ, ಇದು ಜೈಕಿದು. ಅವನು ತಲೆ ಕಿಡ್ನಾಪ್ ಮಾಡ್ತಾ ಇದ್ದಾನೆ. ಅಮ್ಮ ರಾಜಾ, ರಾಜಾ ನನ್ನ ಹುಷಾರಿಲ್ಲ. ಪ್ರತಾಪ್ ಬೆಲ್ಲೆ, ಇವ್ಳ ಆಕಡೆ ಕರ್ಕೊಂಡು ಪ್ರತಾಪ್, 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 ಚೌಪಟ್, ಪ್ರತಾಪ್, ಐ ಸೆಡ್ ಚೌಪಟ್, ಬಿಡ ಅವ್ಳ, ಬಿಡ ಪ್ರತಾಪ್, 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 ಪ್ರತಾಪ್. ವೆಲ್ಕಮ್ ರಾಜಾ, ವೆಲ್ಕಮ್. ಹಸುನ ಹೇಳ್ಕೊಂಡು ಬಂದ್ರೆ ಕರು ಬರದೇ ಇತ್ತ, ಬಂದೇ ಬರುತ್ತೆ. ಅಮ್ಮನ್ ನೋಡ್ಬೇಕಾ? ಏ ದೋಸ್ರು, ಅಮ್ಮ ರಾಜಾ, ಏ ಇವ್ರು ಯಾರು ಗೊತ್ತೇನ್ರು? ಅವನು ಅಳಿಯ, ಇವಳು ಬೀಗತಿ. ಒಟ್ಟಿಗೆ ಮನೆಗೆ ಬಂದ ಸಂಬಂಧಿಗಳನ್ನ ಸ್ವಾಗತ ಮಾಡೋದು ಬೇಡವಾ? ವೆರೈಟಿಯಾಗಿ ವೆಲ್ಕಮ್ ಮಾಡ್ಬೇಕು. ದಟ್ಸ್ ಮೈ ನೇಚರ್. ರಾಜಾ, ನಿಮ್ಮ ಅಮ್ಮನ್ ನೀನು ಉಳಿಸ್ಕೋಬೇಕಾದ್ರೆ ನೀನೀಗ ಡ್ಯಾನ್ಸ್ ಮಾಡಬೇಕು. ನೀನೇನಾದ್ರೂ ಡ್ಯಾನ್ಸ್ ಮಾಡೋದು ನಿಲ್ಸಿದ್ರೆ ನಿನ್ನ ತಾಯಿ ಉಸಿರು ನಿಂತು ಹೋಗುತ್ತೆ. ಜಾನಿ, ಇದು ಬ್ರೇಕ್ ಡ್ಯಾನ್ಸ್ ಅಲ್ಲ, ಶೇಕ್ ಡ್ಯಾನ್ಸ್ ಅಲ್ಲ, ಇದು ಲಕ್ಷ್ಮಿ. ಒಂದು ಸಣ್ಣ ಮುಳ್ಳು ಚುಚ್ಚಿದ್ದಕ್ಕೆ ಇಷ್ಟೊಂದು ಒದ್ದಾಡ್ತಿದೆಯಲ್ಲ,
ಒಂದ್ ವೇಳೆ ಗಾಜೇನಾದ್ರೂ ಚುಚ್ಚಿದ್ರೆ ಪ್ರಾಣನೇ ಬಿಟ್ಬಿಡ್ತಿದ್ಯೋ ಏನು? ಬೇಡ ರಾಜಾ, ಬೇಡ. ನನ್ ಪ್ರಾಣ ಹೋದ್ರು ಸರಿ, ಈ ಗಾಜಿನ ಜೋರ್ ಮೇಲೆ ಡಾನ್ಸ್ ಮಾಡ್ಬೇಡ ರಾಜಾ, ಮಾಡ್ಬೇಡ. ಕೆಟ್ಟ ಜನರನ್ ಕೊಲ್ಲಕ್ಕಾಗಿ ಶಿವ ಅವತ್ತು ತಾಂಡವ ನೃತ್ಯ ಆಡ್ದ, ಈ ಕೆಟ್ಟ ಜನರನ್ ಕೊಂದು ನಿನ್ನ ಉಳಿಸ್ಕೊಳ್ಳಕ್ಕಾಗಿ ಇವತ್ತು ನಾನ್ ಡ್ಯಾನ್ಸ್ ಮಾಡ್ತೀನಮ್ಮ, ನಾನ್ ಡ್ಯಾನ್ಸ್ ಮಾಡ್ತೀನಿ. ಈ ದೇಹದಲ್ಲಿರೋ ಕಡೆ ಒಂದ್ ತೊಟ್ಟು ರಕ್ತನು ನಿನ್ನ ಪ್ರೇಮಕ್ಕೆ, ನಿನ್ನ ತ್ಯಾಗಕ್ಕೆ. ಸರಿ ಸಾಗಿ ಯಾರು
அம்மா அம்மா ராஜா அம்மா ராஜா அம்மா ராஜா நன் கந்தா நன் கந்தா அத்தே ராஜா